ಲೋಕಸೋಲಿನ ಸೇಡೋ ಬೋಗಸ್ ಖಾತೆ ಕಾರಣವು ರಾಜ್ಯದ ಜನತೆಗೆ ಅತಿ ದೊಡ್ಡ ಶಾಕ್ ಕೈ ಗ್ಯಾರಂಟಿಗೆ ಬೀಳುತ್ತಾ ಬ್ರೇಕ್ ಇದೇಂದಿನ ಅಖಾಡ ಗ್ಯಾರಂಟಿಗೆ ಗುನ್ನ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯ ಸರ್ಕಾರವನ್ನ ನಾವು ಭಾಗ್ಯಗಳ ಸರ್ಕಾರ ಅಂತ ಕರಿತಾ ಇದ್ವಿ ಈ ಎರಡನೇ ಅವಧಿಯ ಸರ್ಕಾರವನ್ನ ಗ್ಯಾರಂಟಿ ಸರ್ಕಾರ ಅಂತೇಳಿ ಕರಿತೀವಿ ಯಾಕಂದ್ರೆ ಸರ್ಕಾರದ ಕಾರ್ಯಕ್ರಮಗಳು ಸರ್ಕಾರದ ಕಾರ್ಯಕ್ರಮಕ್ಕೆ ಜನಪ್ರಿಯತೆಯು ಕೂಡ ಸಿಕ್ಕಾಗ ಅಂತಹ ಹೆಸರಿನ ಮೂಲಕವಾಗಿ ಆ ಸರ್ಕಾರವನ್ನು ಕರೆಯುವಂಥದ್ದು ವಾಡಿಕೆ ಸಾಮಾನ್ಯ ಸರ್ವೇ ಸಾಮಾನ್ಯ ನೀಡುತ್ತೆ ಆದರೆ ಈಗ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿಗಳ ವಾರಂಟಿಯನ್ನೇ ರದ್ದು ಮಾಡೋದ ಕಡೆಗೆ ಹೋಗ್ತಾ ಇದೆಯಾ ಅನ್ನುವಂತಹ ಸ್ವರೂಪದ ಚರ್ಚೆ ಶುರುವಾಗಿದೆ ಇದಕ್ಕೆ ಕಾರಣ ಏನಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕವಾಗಿ ಫಲಾನುಭವಿ ಹೆಣ್ಣು ಮಕ್ಕಳಿಗೆ ಪ್ರತಿ ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿಯನ್ನು ಅಕೌಂಟ್ಗೆ ಹಾಕುವಂಥದ್ದು ಪ್ರತಿ ತಿಂಗಳ ಅಕೌಂಟ್ಗೆ ಹಾಕುವಂತಹ ಯೋಜನೆ ಇದೆಯಲ್ಲ ಅದರ ಕಂತು ಈ ಬಾರಿ ಬರ್ತಾ ಇಲ್ಲ ಅನ್ನುವಂಥ ಆಕ್ಷೇಪವನ್ನು ಅದೇ ಗೃಹಲಕ್ಷ್ಮಿಯರು ಹೇಳ್ತಾ ಇದ್ದಾರೆ ಸರ್ಕಾರ ಯಾವ ಸ್ವರೂಪದಲ್ಲಿ ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆ ವಿಚಾರದಲ್ಲಿ ಇರ್ಬೋದು ಇತರೆ ಗ್ಯಾರಂಟಿ ಯೋಜನೆಗಳ ವಿಚಾರಗಳಲ್ಲಿ ಇರ್ಬೋದು ಯಾವ ಸ್ವರೂಪದಲ್ಲಿ ಯೋಚಿಸ್ತಾ ಇದೆ ಏನು ನಡೀತಾ ಇದೆ ಸರ್ಕಾರದ ಒಳಗೆ ಯಾವ ಕಾರಣಕ್ಕಾಗಿ ಈ ಯೋಜನೆಯಲ್ಲಿ ಹಣ ಬಂದಿಲ್ಲ ಹಾಗೇನೇ ಫಲಾನುಭವಿಗಳಲ್ಲಿ ಇರುವಂತಹ ಆತಂಕ ಆಕ್ಷೇಪ ಯಾವ ಸ್ವರೂಪದ್ದು ಒಂದು ವರದಿಯನ್ನು ನಿಮಗೆ ಮೊದಲು ನೂರು ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ ನನಗೂ ಫ್ರೀ ನಿಮಗೂ ಫ್ರೀ ಒಬ್ಬರಿಗೂ ಫ್ರೀ ಪಾಟೀಲ್ಗೂ ಫ್ರೀ ದುಡ್ಡು ಅದು ಎರಡು ಸಾವಿರದ ಇಪ್ಪತ್ತ್ ರಾಜ್ಯ ವಿಧಾನಸಭೆ ಚುನಾವಣೆ ಪ್ರತಿಪಕ್ಷವಾಗಿದ್ದ ಕಾಂಗ್ರೆಸ್ ಅಧಿಕಾರಕ್ಕೇರಲು ಕೈ ಹಿಡಿದಿದ್ದೇ ಗ್ಯಾರಂಟಿಗಳು ಗ್ಯಾರಂಟಿಗಳಿಂದಾಗೇ ವಿಧಾನಸಭೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಿದ್ದು ಸುಭದ್ರ ಸರ್ಕಾರ ರಚನೆಯಾಯಿತು ಒಂದೊಂದೇ ಗ್ಯಾರಂಟಿಗಳು ಜನರ ಕೈ ತಲುಪಿದ್ವು ಗೃಹಲಕ್ಷ್ಮಿ ಯೋಜನೆಯಂತೂ ಇಡೀ ನಾಡಿನುದ್ದಕ್ಕೂ ಮನೆ ಮಾತಾಗೇ ಹೋಯಿತು ಅದೇ ಗ್ಯಾರಂಟಿ ಗುಂಗಿನಲ್ಲೇ ಲೋಕಸಭೆ ಚುನಾವಣೆಗೂ ಹೋದ ಸರ್ಕಾರಕ್ಕೆ ಮಿಶ್ರಫಲ ಸಿಗಲಿಲ್ಲ ಇಷ್ಟೆಲ್ಲ ದುಡ್ಡು ಹೊಂದಿಸಿ ಕೊಟ್ಟರೂ ಜನ ಕೈ ಹಿಡಿಯಲಿಲ್ವಲ್ಲ ಎಂಬ ಅಸಮಾಧಾನ ಕೈ ನಾಯಕರನ್ನ ಕಾಡಿತ್ತು ಶಕ್ತಿ ಯೋಜನೆಯಿಂದಾಗೋ ಅನಾನುಕೂಲಗಳ ಬಗ್ಗೆಯೂ ಆಡಳಿತ ಪಕ್ಷದ ಶಾಸಕರೇ ಚಕಾರ ಎತ್ತಿದ್ವು ಗ್ಯಾರಂಟಿಗಳಿಗೆ ದುಡ್ಡು ಹೊಂದಿಸೋದ್ರಿಂದಲೇ ಕ್ಷೇತ್ರದ ಕೆಲಸಗಳಿಗೆ ಅನುದಾನ ಸಿಕ್ತಿಲ್ಲ ಎಂಬ ನೋವು ಕೂಡ ಕಾಂಗ್ರೆಸ್ ಶಾಸಕರಲ್ಲೇ ಮೂಡಿತ್ತು ಅದನ್ನ ಬಹಿರಂಗವಾಗೇ ಕೆಲವರು ಹೇಳ್ಕೊಂಡಿತು ಇದೀಗ ಗ್ಯಾರಂಟಿಗಳ ಅರ್ಹ ಫಲಾನುಭವಿಗಳ ಪರಿಶೀಲನೆಗೆ ಸರ್ಕಾರ ಮುಂದಾಗಿದೆ ಪರಿಶೀಲನೆ ನೆಪದಲ್ಲಿ ಗ್ಯಾರಂಟಿಗಳನ್ನೇ ಕಟ್ ಮಾಡೋ ತಯಾರಿ ಕೂಡ ಆಗ್ತಿದೆ ಅನ್ನೋದು ಜನಸಾಮಾನ್ಯರವಾದ ಲೋಕಸಭೆ ಲೋಕ ಸೋಲಿನ ಸೇಡೋ ಅಥವಾ ಬೋಗಸ್ ಖಾತೆ ಕಾರಣವೋ ಗೊತ್ತಿಲ್ಲ ಆದರೂ ರಾಜ್ಯದ ಜನತೆಗೆ ಅತಿ ದೊಡ್ಡ ಶಾಕ್ ಆಗಿದೆ ಹೊಸ ಮಾನದಂಡಗಳ ಹೆಸರಿನಲ್ಲಿ ಸರ್ಕಾರದ ಮಹತ್ವದ ಯೋಜನೆಗಳಿಗೆ ತಿಲಾಂಜಲಿ ಹಾಡುತ್ತಾ ಎಂಬ ಅನುಮಾನವೂ ಮೂಡಿದೆ ಹೊಸ ಮಾನದಂಡಗಳ ಜಾರಿಯಾದರೆ ಬೋಗಸ್ ದಾಖಲೆ ನೀಡಿದ್ದವರಿಗೆ ಕಾದಿದೆ ಸಂಕಷ್ಟ ಹಂತ ಹಂತವಾಗಿ ಗ್ಯಾರಂಟಿಗಳಿಗೇ ಬೀಳುತ್ತೆ ಗುಣ ಗ್ಯಾರಂಟಿಗಳಿಗಾಗಿ ಬೋಗಸ್ ದಾಖಲೆ ನೀಡಿದವರ ಮೇಲೆ ಸರ್ಕಾರ ಹದ್ದಿನ ಕಣ್ಣಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ದಾಖಲೆ ಇದ್ದ ಅರ್ಹರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಸಿಗಲಿವೆ ಎಲ್ಲ ದಾಖಲೆ ಪರಿಶೀಲನೆಗೆ ಸರ್ಕಾರ ಮುಂದಾಗಿದೆ ಗ್ಯಾರಂಟಿ ಬಗ್ಗೆ ಕೈ ಶಾಸಕರ ಅಸಮಾಧಾನದ ಹಿನ್ನೆಲೆಯಲ್ಲಿ ಶಾಸಕರ ಸಲಹೆಗೆ ಮನ್ನಣೆ ಕೊಡ್ತಾ ಇದೆ ಸರ್ಕಾರ ಎಂಬ ಚರ್ಚೆಯೂ ನಡೆಯುತ್ತಿದೆ ಬೋಗಸ್ ದಾಖಲೆ ನೀಡಿದವರಿಗೆ ಸಂಕಷ್ಟ ಎದುರಾಗಲಿದೆ ನಿಜವಾದ ಫಲಾನುಭವಿಗಳಿಗಷ್ಟೇ ಇನ್ಮೇಲೆ ಫಲ ಸಿಗಲಿದೆ ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚು ದುರುಪಯೋಗ ಆಗ್ತಿರುವುದು ಮೇಲ್ನೋಟಕ್ಕೆ ಕಾಣುತ್ತಿದೆ ಎರಡು ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಹಣ ಹಾಕಿಲ್ಲ ಸರ್ಕಾರ ಶೇಕಡ ನಲವತ್ತರಷ್ಟು ಮಾತ್ರ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಿದ್ದಿದೆ ಶೇಕಡ ಅರವತ್ತರಷ್ಟು ಫಲಾನುಭವಿಗಳ ದಾಖಲೆ ಪರಿಶೀಲನೆ ಕೆಲಸ ಆಗ್ತಿದೆ ಶೇಕಡ ಹದಿನೈದರಷ್ಟು ಕಡಿತಕ್ಕೆ ನಡೆಯುತ್ತಿದೆ ಕತ್ತರಿ ಪ್ರಯೋಗ ಸರ್ಕಾರದ ಈ ನಡೆ ನಿರ್ಧಾರಗಳ ಬಗ್ಗೆ ಗೃಹಲಕ್ಷ್ಮಿಯರು ಆಕ್ರೋಶ ಹೊರ ಹಾಕಿದ್ದಾರೆ ಸಾವಿರ ಇಲ್ಲ ಐದು ಪೈಸಾನು ಇಲ್ಲ ಕೆಲವ್ರು ಕೆಲ ಪಾಪ ಯಾರೋ ಒಬ್ರು ಬಿದ್ರೆ ಎರಡು ಸಾವಿರ ಇನ್ ನಾಲ್ಕು ಜನಕ್ಕೆ ಇಲ್ಲ ಏನ್ ಮಾಡಿ ಉದ್ಧಾರ ಕಾಯ್ತಾರ ಅದು ಸೊಸೈಟಿ ನೋಡಿದ್ರೆ ಮೂರ್ಕ ಮೂರ್ ಕೆಜಿ ಕೊಡ್ತಾರ ನಮ್ಗೆ ಇಲ್ಲ ಸ ಅನುಕೂಲ ಎಲೆಕ್ಷನ್ ಆದ್ಮಕ ನಿಲ್ಸಿ ಹಾಕಿ ಅದನ್ನು ನೋಡ್ರಿ ಸರ್ ಗರೇಲಕ್ಷ್ಮಿ ಬಡ್ರೂಮ್ ಮಂದಿ ಮಾಡಿದ್ರಿ ಚಲೋ ಐತ್ರಿ ಇನ್ನು ಯಾಕ ಬಂದ್ ಮಾಡ್ಯಾರೀ ಮತ್ ಈಗ ಹೆಂಗೆ ಮಾಡೋದ್ರಿ ಸರ ಹಾ ಈಗ ಬಂದ್ ಮಾಡಿದಿ ಆತಲ್ರಿ ಈಗ ಮತ್ ಕೊಟ್ಟೇ ಇಲ್ರಿ ನಮಗ ಹಾ ಯಾಕ ಬಂದ್ ಮಾಡಿದ್ರಿ ಹೆಂಗ್ ಮಾಡ್ಬೇಕ್ರಿ ನಾವು ಮಕ್ಕಳು ತಗೊಂಡ್ ಇಷ್ಟ ದೂಸಿಗಿ ಓಡ್ಯಾಡಿ ಮಾಡ್ಕೊಂಡಿದೀವಿ ಬಿಡ್ರಿ ಅದ್ ಬರೋಬರ್ ಆಯ್ತಿ ನಿಮ್ದ ಮತ್ ಈಗ ಬಂದ್ ಮಾಡತಾರೀ ಮತ್ ಹೆಂಗ್ ಮಾಡುದ್ರಿ ನಾವು ಈಗ ಆತಲ್ರಿ ತಿಂಗ್ಳ ಎರಡ್ ಎರಡ್ ತಿಂಗಳು ಬಂದಿಲ್ರಿ ಎರಡ್ ತಿಂಗ್ಳ ಆಯ್ತರ ಬಂದೇ ಇಲ್ಲ ರೀ ಎಷ್ಟ್ ದಿನ ಬರ್ತಾ ಇತ್ತು ಆದ್ರೆ ಈಗ ಎರಡ್ ತಿಂಗಳ ಮೇಲೆ ಬಂದೇ ಇಲ್ಲ ರೀ ರೇಷನ್ ರೊಕ್ಕಾನು ಬಂದಿಲ್ಲ ರೀ ಮತ್ತೆ ನೋಡ್ಬೇಕು ರೀ ಮತ್ತೆ ಇನ್ನು ಕುರಿ ಮಾಡ್ಬೇಕು ಏನು ರೀ ಇಲ್ಲ ಯಾರಿಗೊ ಹಾಕ್ತಾರಿಲ್ಲ ಯಾರಿಗೋತ್ರಿ ಕಿಂತ ಮುಂಚೆ ಬಂದಿತ್ತು ಬಿಡಿರಿ ಇಲೆಕ್ಷನ್ ಆದಮೇಲೆ ಅಂತೂ ಬಂದೇ ಇಲ್ಲ ರೀ ಕೊಡ್ತೀನಿ ಅಂತ ಮಾತ್ ಕೊಟ್ಬಿಟ್ರು ಹಿಂಗೆ ಮಾಡ್ತಾರಲ್ಲ ಸರಿನಾ ಇಲ್ಲ ಅಂತ ಅಂದ್ರೆ ಕೊಡಬಾರ್ದು ಇಲ್ಲ ಅಂತಂದ್ರೆ ಕೊಡಬೇಕು ಮಾತು ಕೊಟ್ಟ ಮೇಲೆ ಹಾಂ ಅದು ಕೊಡ್ತೀನಿ ಅಂತ ಅಂದ್ಬೋದು ಆಸೆ ಅಲ್ವಾ ಇಲ್ಲ ದೇವಸ್ಕೆಲ್ಲ ಕೊಡ್ತೀನಿ ಅನ್ನೋದು ತಪ್ಪು ಯಾರಿಗಾರ ಬಡವರು ಬಗ್ಗರು ಒಂದು ವಯಸ್ಸಾದವ್ರು ಕೊಟ್ಟರೆ ಸರಿ ಅದು ಬಿಟ್ಬಿಟ್ಟು ದೇವಸ್ಕೆಲ್ಲ ಕೊಡ್ತೀನಿ ಅಂದ್ಬಿಟ್ಟು ಮೂರು ಮೂರು ಬಿದ್ದಿಲ್ಲ ಮೊನ್ನೆ ಚೆಕ್ ಮಾಡಿಸಿ ರೊಕ್ಕನೇ ಇಲ್ಲ ಇಲ್ಲ ಸರ್ ಗೃಹಲಕ್ಷ್ಮಿ ದುಡ್ಡು ಎರಡು ತಿಂಗಳಿಂದ ಬರ್ತಾ ಇಲ್ಲ ಸರ್ ನಾವು ಏನ್ ಮಾಡೋದು ಮಕ್ಕಳು ಮರಿನೆಲ್ಲ ಕಟ್ಕೊಂಡು ಇಷ್ಟ ದಿನ ಬತ್ತೈತೆ ಬತ್ತೈತೆ ಅಂತ ಭರವಸೆ ಕೊಟ್ಟವ್ರ ಅವರೇನೆ ಈಗ ಎರಡು ತಿಂಗಳಿಂದ ಬರೋಲ್ಲ ಅಂದ್ರೆ ನಾವೇನ್ ಮಾಡೋದು ಸರ್ ಇದು ನಾವು ಮೊದಲೇ ಹೇಳ್ಬೇಕಾಯ್ತು ಇಲ್ಲಾಂದ್ರೆ ಕೊಡಲ್ಲ ನಾವು ಅಂತ ಈಗ ಎರಡು ತಿಂಗಳಿಂದ ಕೊಡ್ತಾ ಇಲ್ಲ ನಮ್ಮ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದ್ದಾರೆ ಹುಷಾರಿಲ್ಲ ಅಂದ್ರೆ ಈ ನಡುವೆ ಗ್ಯಾರಂಟಿ ಯೋಜನೆಗಳ ಪರಿಶೀಲನೆ ಬಗ್ಗೆ ರಾಜಕೀಯ ವಾಗ್ದಾಳಿಯೂ ನಡೆಯುತ್ತಿದೆ ಭಾರತೀಯ ಜನತಾ ಪಾರ್ಟಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಇದು ಚುನಾವಣಾ ಗ್ಯಾರಂಟಿ ಚುನಾವಣೆ ಕಾಲದ ಮೇಲೆ ಬರಲ್ಲ ನೀವು ಅದಕ್ಕೆ ನಂಬಿ ಮೋಸ ಹೋಗಬೇಡಿ ಅನ್ನುವಂಥದ್ದನ್ನು ನಾವು ನೇರವಾಗಿ ಹೇಳಿದ್ದೇವೆ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ಹೀಗೆ ಚುನಾವಣಾ ಗ್ಯಾರಂಟಿ ಅಂತ ಚುನಾವಣೆ ಆಯಿತು ಅವರು ನಿರೀಕ್ಷಿಸಿದಾಗ ಏನು ರಿಸಲ್ಟು ಬರಲಿಲ್ಲ ಹಾಗಾಗಿ ಅದು ಇಲ್ಲ ಸರ್ಕಾರದ ಆರ್ಥಿಕ ವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಸರಿ ಇರ್ಲಾರದ ಕಾರಣವೇ ಗ್ಯಾರಂಟಿಯನ್ನು ಕೊಡಬೇಕಾಗ್ತಾ ಇದೆ ಒಂದು ಕುಟುಂಬದ ಆರ್ಥಿಕ ಸ್ಥಿರತೆಗೋಸ್ಕರ ತಾನೇ ನಾವು ಗ್ಯಾರಂಟಿಗಳನ್ನ ನಾವು ಮಾಡ್ತಾ ಇರೋದು ಸೊ ಆದ್ದರಿಂದ ಇದ್ರ ನಿಲ್ಲಿಸೋ ಪ್ರಶ್ನೆ ಇಲ್ಲ ಬೇರೆ ಬೇರೆ ರೀತಿಯಾಗಿ ನಾವು ರೆವಿನ್ಯೂ ಜನರೇಷನ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಅದಾಗುತ್ತೆ ಲೋಕಸಭೆ ನಂತರ ಗ್ಯಾರಂಟಿ ಯೋಜನೆಗಳು ನಿಂತು ಹೋಗ್ತಾವೆ ಅಂತಾನೆ ಹೇಳುತ್ತಿದ್ದ ಜನರಿಗೆ ಸರ್ಕಾರದ ಈ ನಡೆಯಿಂದ ಆತಂಕ ಶುರುವಾಗಿದೆ ಇದೇನಾ ಸಾಮಾಜಿಕ ನ್ಯಾಯ ಇದೆಂಥ ಅನ್ಯಾಯ ಎಂಬ ಅಸಮಾಧಾನ ಎದ್ದಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಇಲ್ಲಿ ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸುವಂತಹ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅನ್ನುವಂಥದ್ದನ್ನು ಎಲ್ಲ ಕಡೆಯಲ್ಲೂ ಕೂಡ ತನ್ನ ಜಾಹೀರಾತುಗಳ ಮೂಲಕವಾಗಿ ಹೇಳ್ತಾ ಇದೆ ಹೌದು ತಾವು ಹೇಳಿದಂತಹ ಐದು ಗ್ಯಾರಂಟಿ ಯೋಜನೆಗಳನ್ನು ಹಂತ ಹಂತವಾಗಿ ಜಾರಿಗೊಳಿಸುವಂತಹ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಿದೆ ಚುನಾವಣೆಯ ಅವಧಿಯವರೆಗೂ ಕೂಡ ಚುನಾವಣೆಯ ಅವಧಿಯಲ್ಲಿ ವಿಶೇಷವಾಗಿ ಬಾಕಿ ಕಂತು ಯಾವುದೆಲ್ಲ ಬಾಕಿ ಉಳಿದಿತ್ತಲ್ಲ ಎಷ್ಟೆಷ್ಟು ತಿಂಗಳು ಬಾಕಿ ಉಳಿದಿತ್ತಲ್ಲ ಆ ಕಂತುಗಳದ್ದು ಸೇರಿಸಿ ಒಂದೇ ಸಲಕ್ಕೆ ದುಡ್ಡು ಅಕೌಂಟ್ಗಳಿಗೆ ಜಮಾ ಆಗಿದ್ದು ಕೂಡ ಇದೆ ರಾಜ್ಯದಲ್ಲಿನೇ ಆಗಿರುವಂತಹ ಸಂಗತಿಗಳಿದ್ದವು ಯಾ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳವರೆಗಿನ ಹಣ ಏಕಕಾಲದಲ್ಲಿ ಜಮಾ ಆಗಿರುವಂತಹ ಅಕೌಂಟ್ಗಳು ಕೂಡ ರಾಜ್ಯದಲ್ಲಿ ಇದ್ವು ಆದರೆ ಈಗ ಚುನಾವಣೆ ಮುಗಿದ ನಂತರ ಯಾವ ಕಾರಣಕ್ಕೆ ಅಂದರೆ ಇಲ್ಲಿ ಹೇಳ್ತಾ ಇರುವಂಥದ್ದು ಅದೇ ಸಾಮಾನ್ಯ ಹೆಣ್ಣುಮಕ್ಕಳು ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿಯರು ಅಂತ ಹೇಳಿಕೊಂಡು ಸರ್ಕಾರ ಏನು ಅಭಿಮಾನದಿಂದ ಕರೆದಿದೆಯಲ್ಲ ಅದೇ ಗೃಹಲಕ್ಷ್ಮಿಯರು ಹೇಳ್ತಾ ಇದ್ದಾರೆ ನಮಗೆ ದುಡ್ಡು ಬರ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಈ ವಿಚಾರದ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ನಡೆಸೋಣ ನಮ್ಮ ಜೊತೆಗೆ ಭಾರತೀಯ ಜನತಾ ಪಕ್ಷದ ಶಿವಮೊಗ್ಗದ ಶಾಸಕರಾಗಿರುವ ಎಸ್ ಎನ್ ಚೆನ್ನಬಸಪ್ಪ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ಆರ್ಥಿಕ ತಜ್ಞರಾಗಿರುವ ಪ್ರೊಫೆಸರ್ ಎಸ್ ಆರ್ ಕೇಶವ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ರೇಖಾ ನರಹಟ್ಟಿ ಅವರು ನಮ್ಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬಾಗಲಕೋಟೆಯಿಂದ ಗೃಹಲಕ್ಷ್ಮಿಯ ಫಲಾನುಭವಿ ಹಾಗೆಯೇ ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಬಿ ವಿ ಶಿವಶಂಕರ್ ಅವರು ಕೂಡ ನಮ್ಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನಾನು ಎಲ್ಲರೂ ಕೂಡ ಇಂಟ್ರೊಡ್ಯೂಸ್ ಮಾಡಿದೆ ಆದರೆ ಕಾಂಗ್ರೆಸ್ನವರು ಯಾಕಿಲ್ಲ ಅನ್ನುವಂಥ ಪ್ರಶ್ನೆ ಬಹುಶಃ ನೀವು ಕೂಡ ಕಾಡ್ತಾ ಇರ್ಬೋದು ಕಾಂಗ್ರೆಸ್ನವರು ಅದು ಯಾವ ಕಾರಣಕ್ಕಾಗಿ ರಾಜ್ಯದಲ್ಲಿ ನೂರ ಮೂವತ್ತೈದು ಸೀಟ್ಗಳಿದ್ದ ನಂತರವೂ ಕೂಡ ಕಾಂಗ್ರೆಸ್ನಲ್ಲಿ ತನ್ನ ಕಾರ್ಯಕ್ರಮವನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ತನ್ನ ಕಾರ್ಯಕ್ರಮವನ್ನು ಹೇಳ್ಕೊಳ್ಳೋದಕ್ಕೆ ಅವರ ನಾಯಕರು ಮುಂದಾಗ್ತಿಲ್ಲ ಗೊತ್ತಿಲ್ಲ ಕಾಂಗ್ರೆಸ್ನ ಕಚೇರಿಯಲ್ಲಿ ಸಂಪರ್ಕಿಸಿದಾಗ ಇಲ್ಲ ನಾವು ಈ ಕಾರ್ಯಕ್ರಮಕ್ಕೆ ನಾವು ವಕ್ತಾರರನ್ನು ಕಳಿಸೋದಿಲ್ಲ ಈ ವಿಚಾರದಲ್ಲಿ ನಮ್ಮ ಗ್ಯಾರಂಟಿಗಳನ್ನು ನಾವು ಸರಿಯಾಗಿ ಕೊಡ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತಾರೆ ಸಾಮಾನ್ಯ ಜನರ ನಡುವೆ ಇರುವಂತಹ ಚರ್ಚೆಯನ್ನು ನಾನು ಹಿಂದೆಯೂ ಕೂಡ ಕಾಂಗ್ರೆಸ್ನ ವಕ್ತಾರರು ಇಲ್ಲಿಗೆ ಬರೆದೇ ಇದ್ದಂಥ ಸಂದರ್ಭಲ್ಲೂ ಕೂಡ ಹೇಳಿದ್ದೀನಿ ಇದನ್ನು ಸಾಮಾನ್ಯ ಜನರ ನಡುವೆ ನಡೀತಾ ಇರುವಂತಹ ಚರ್ಚೆಗಳನ್ನು ಚರ್ಚೆ ನಡೆಸುವಂಥದ್ದೇ ಒಂದು ಮಾಧ್ಯಮದ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ನ್ಯೂಸ್ ಏಯ್ಟಿನ್ ಕನ್ನಡ ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸುತ್ತೆ ನೀವು ಬಂದರೂ ಬರದೇ ಇದ್ದರೂ ಕೂಡ ಈ ಸಮಸ್ಯೆ ಜನರ ನಡುವೆ ಇದೆ ಇದನ್ನು ಸರ್ಕಾರದ ಗಮನಕ್ಕೆ ತರುವಂಥದ್ದು ನಮ್ಮ ಜವಾಬ್ದಾರಿ ಆ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ ಇಲ್ಲಿ ಸರ್ಕಾರ ನಿಜಕ್ಕೂ ಕೂಡ ಒಂದು ವೇಳೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕೊಡ್ತೀವಿ ಯಾರು ಬೋಗಸ್ ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಫಲಾನುಭವಿಗಳಲ್ಲಿ ಲಿಸ್ಟ್ ಅಲ್ಲಿ ಎಂಟ್ರಿ ಆಗಿದ್ದಾರೋ ಅಂಥವ್ರನ್ನ ನಾವು ಸ್ಕ್ರೂಟಿನಿ ಮಾಡಿ ತೆಗಿತಾ ಇದ್ದೀವಿ ಅಂದರೆ ಖಂಡಿತವಾಗ್ಲೂ ಕೂಡ ಸರ್ಕಾರದ ಈ ಕ್ರಮ ಸರಿಯಾದದ್ದು ಅನ್ನುವಂಥದ್ದನ್ನು ಕೂಡ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಇದರಲ್ಲಿ ಯಾವುದೇ ಸಂಶಯಗಳಿಲ್ಲ ಅಥವಾ ಈ ರೀತಿಯಾದಂಥ ವಿಚಾರಗಳು ಬಂದಾಗ ಅತ್ಯಂತ ನೇರವಾಗಿರ್ಬೇಕು ಆದರೆ ಕಾಂಗ್ರೆಸ್ ಇಲ್ಲೂ ಕೂಡ ಮುಚ್ಚುಮರೆಯನ್ನು ಮಾಡ್ತಾ ಇರೋಂಥದ್ದು ವಿಪರ್ಯಾಸ ಆದರೆ ಚರ್ಚೆ ಇರುವಂಥದ್ದು ಜನರ ನಡುವೆನೇ ಫಲಾನುಭವಿಗಳಿಗೆ ದುಡ್ಡು ಸಿಗ್ತಾ ಇಲ್ಲ ಅನ್ನೋದ್ ವಾಸ್ತವ ಈ ವಿಚಾರದ ಬಗ್ಗೆ ನಾನು ಚರ್ಚೆಯನ್ನು ಆರಂಭಿಸ್ತೀನಿ ರೇಖಾ ಅವರೇ ಯಾವತ್ತು ಎಷ್ಟು ಟೈಮಿಂದ ಈಗ ಗೃಹಲಕ್ಷ್ಮಿ ಯೋಜನೆ ನಿಮಗೆ ತಿಳಿದಂಗೆ ನಿಮಗಾಗಲಿ ಅಥವಾ ನಿಮ್ಮ ಸುತ್ತಮುತ್ತಲಿನವ್ರಿಗಾಗಲಿ ಎಷ್ಟು ದಿವಸದಿಂದ ಬಂದಿಲ್ಲ ಬರ್ತಾ ಇಲ್ಲ ಅಂತ ಹೇಳಿ ರೇಖ ನರಹಟ್ಟಿಯವರೇ ಕೇಳ್ತಿದ್ಯಾ ಕೇಳ್ ಕೇಳ್ತಿದ್ಯಾ ಸರ್ ಹೇಳಿ ಸರ್ ಹಾ ಎಷ್ಟು ಎಷ್ಟ್ ಟೈಮಿಂದ ಈಗ ನಿಮಗ್ ಈಗ ಅಮೌಂಟ್ ಬಂದಿಲ್ಲ ರೇಖನರ್ಹಟ್ಟಿಯವ್ರ ಈಗ ನಿಮ್ಗಾಗ್ಲಿ ಅಥವಾ ನಿಮ್ಮ ಸುತ್ತಲಿನ ಅವ್ರಿಗಾಗ್ಲಿ ಸರ್ ಎಲ್ಲಾ ಹೇಳ್ಬೇಕಂತಂದ್ರೆ ನಾವು ಎಲ್ಲಾ ಸರ್ಕಸ್ ಮಾಡಿ ತಗೊಂಡಿದ್ದೀವಿ ಅದನ್ನ ಒಂದ್ ಎರಡ್ ತಿಂಗಳ ಬಂತು ಅಮೌಂಟ್ ಆ ಆಮೇಲೆ ಇವಾಗ ಟೂ ಮಂತ್ ಆಗಿತ್ತು ಬಂದಿಲ್ಲ ಸರ್ ಇವಾಗ ಏನ್ ಇಲೆಕ್ಷನ್ ಆಯ್ತಲ್ಲ ನಾರ್ಮಲಿ ಯಾವ ಡೇಟ್ ಗೆ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ದುಡ್ಡು ನಾರ್ಮಲಿ ಯಾವ ಡೇಟ್ ಅಲ್ಲಿ ಬರುತ್ತೆ ಇದು ಅಂದ್ರೆ ಆಫ್ಟರ್ 15 ಸರ್ ಆ 15 ಗೆ ಬರುತ್ತೆ 15 ನೇ ತಾರೀಕಿನ ಮೇಲ್ಪಟ್ಟನೇ ಆಗೋ ಸರ್ ಇದು ಓಕೆ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳಿಗೆ ಸರ್ ಇದು ಆಗೇ ಇಲ್ಲ ಯಾರು ಬಡವರು ಇರ್ತಾವ್ರೆ ಅಂತವ್ರಿಗೆ ಆಗಿಲ್ಲ ಇದು ಸ್ವಲ್ಪ ಶ್ರೀಮಂತರು ಇದ್ದವರು ಕಲ್ತವ್ರು ಗುದ್ದಾಡ್ ಮಾಡ್ಕೊಂಡಿದಾರಲ್ಲ ಅಂತವ್ರಿಗೆ ಆಗ್ಯದ ತಗೊಂಡಿದಾರ ಬಟ್ ಇವಾಗೂ ಟೂ ಮಂತ್ ಆಯ್ತ್ ಸರ್ ನಾನು ಕೇಳ್ಪಟ್ಟಂಗೆ ನಮ್ಮ ಸುತ್ತಮುತ್ತ ಇದ್ರೂಪ್ ಅಲ್ಲಾಗ್ಲಿ ಲೇಡಿಸ್ ಕ್ಲಬ್ ಅಲ್ಲಾಗ್ಲಿ ಇಲ್ಲಿ ಆಜು ಬಾಜು ಆಗಲಿ ಹೆಣ್ಮಕ್ಳಿಗೆ ಕೇಳಿದಾಗ ಟೂ ಮಂತ್ ಆಯ್ತ್ ಸರ್ ಇವಾಗ ಅಮೌಂಟೇ ಬಂದಿಲ್ಲ 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 ಸರ್ ಇದು ಇವರು ತಮ್ಮ ಓಟಿಗೋಸ್ಕರ ಹೆಣ್ಮಕ್ಳಿಗೆ ಹಿಂಗ್ ಮೋಸ ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ ಈ ಸರ್ಕಾರ ನಡೆಸೋ ರೀತಿ ನನಗೆ ಯಾಕೋ ಸರಿ ಇಲ್ಲ ಸರ್ ಇದು ಖಂಡಿತ ರೇಖಾ ಅವರೇ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ ಚೆನ್ನಬಸಪ್ಪ ನೀವು ನೀವು ಕೂಡ ಈಗ ಶಿವಮೊಗ್ಗದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೇಳಿದಾಗ ಯಾವ ಸ್ವರೂಪದಲ್ಲಿ ಗ್ಯಾರಂಟಿ ಬಂದಿದೆ ಅಂತ ಗ್ಯಾರಂಟಿಗಳ ಬಗ್ಗೆ ಆರಂಭದ ದಿನಗಳಿಂದಲೇ ಭಾರ ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಬಂದಿತ್ತು ಚುನಾವಣೆಗೋಸ್ಕರನೇ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತೇಳಿ ಆದರೆ ಕಾಂಗ್ರೆಸ್ಸು ಯಾವತ್ತೂ ಕೂಡ ಜನತೆಗೆ ಮೋಸ ಮಾಡ್ಕೊಂಡು ಬಂದಿರೋ ಬಂದಿರೋವಂಥದ್ದೇ ಅನ್ನೋದಕ್ಕೆ ಯಾವತ್ತು ಕಾಂಗ್ರೆಸ್ಸಿನ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಸರ್ಕಾರಗಳು ಬಂದಿತ್ತು ಅವತ್ತಿಂದ ಇವತ್ತಿನಗೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿಯವರು ಹೇಳಿದರು ಗರೀಬಿ ಹಟಾವು ಅಂತ ಹೇಳಿದರು ಅಂದಡಿಲಿಲ್ಲ ಚುನಾವಣೆಯಲ್ಲಿ ಗೆದ್ದರು ಪಂಚವಾರ್ಷಿಕ ಯೋಜನೆ ಅಂತೇಳಿ ತಂದರು ಸಕ್ಸಸ್ ಆಗಲಿಲ್ಲ ಚುನಾವಣೆಯಲ್ಲಿ ಗೆದ್ದರು ಅಂದರೆ ಪ್ರತಿ ಸಂದರ್ಭದಲ್ಲೂ ಒಂದೊಂದು ಹೊಸ ಹೆಸರಿನ ಯೋಜನೆಗಳನ್ನು ತರೋದ್ರ ಮೂಲಕ ಜನತೆಗೆ ಮಂಕುಬೂದಿ ಹರಿಸುವಂಥ ಒಂದು ಕಾಂಗ್ರೆಸ್ಸಿನ ಚಾಳಿ ಇದೆಯಲ್ಲ ಅದು ಇವತ್ತಿಂದಲ್ಲ ಅವತ್ತಿಂದ ಇದೆ ಹಾಗಾಗಿ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರನೂ ಕೂಡ ಅದನ್ನೇ ಮಾಡಿರುವಂಥದ್ದು ಅದೇ ಕಾಂಗ್ರೆಸ್ಸಿನ ನೀತಿ ಅದು ಸೊ ಹಾಗಾಗಿ ಇವತ್ತು ಇದಕ್ಕೆ ಸಂಬಂಧಪಟ್ಟಂಥ ಗೃಹಲಕ್ಷ್ಮಿ ಯೋಜನೆ ಏನಿದೆ ಈಗಾಗಲೇ ನಲವತ್ತು ಪರ್ಸೆಂಟಿಗೆ ನಾನು ಕೊಡ್ತೇನೆ ಇನ್ನು ಅರವತ್ತು ಪರ್ಸೆಂಟ್ ಬಗ್ಗೆ ಕ್ರಾಸ್ ಚೆಕ್ ಮಾಡ್ತೇನೆ ಅಂತ ಮಾತನ್ನು ಹೇಳ್ತಾ ಇದೆ ಆದರೆ ಸರ್ಕಾರ ತನ್ನ ಯೋಜನೆ ಜಾರಿ ತರುವಂಥ ಸಂದರ್ಭದಲ್ಲಿ ಸರಿಯಾದಂಥ ಆಲೋಚನೆಗಳನ್ನು ಮಾಡದೇ ಇರುವಂಥದ್ದೇ ಈ ಒಂದು ಇದಕ್ಕೆ ಕಾರಣ ಮತ್ತು ಪ್ರಾಮಾಣಿಕವಾಗಿ ಮಾಡಬೇಕು ಅಂತಾದಾಗ ಅವತ್ತೇ ಹೇಳ್ತಾ ಇತ್ತು ಸರ್ಕಾರ ಆದರೆ ಪ್ರಾಮಾಣಿಕ ಅಲ್ಲ ಪ್ರಾಮಾಣಿಕತೆಗೇನಕ್ಕಿಂತ ಹೆಚ್ಚಾಗಿ ಚುನಾವಣೆ ಕಾರಣಕ್ಕೋಸ್ಕರ ತಂದಂಥ ಯೋಜನೆ ಅನ್ನೋದು ಇವತ್ತು ಜಗಜ್ ಜಾಹೀರಾಗ್ತಿರೋವಂಥದ್ದು ಸೊ ಹಾಗಾಗಿ ಅವತ್ತು ಎಲ್ಲರಿಗೂ ಎಲ್ಲ ಮಹಿಳೆಯರಿಗೂ ಕೊಡ್ತೀನಿ ಅಂತ ಹೇಳಿದರು ಅದಾದ ನಂತರ ಮಾತುಗಳನ್ನು ಬದಲಾವಣೆ ಮಾಡಿಕೊಂಡ್ರು ಇವತ್ತು ಫಾರ್ಟಿ ಪರ್ಸೆಂಟ್ ಮಾತ್ರ ಕೊಟ್ಟಿದ್ದೇವೆ ಇನ್ ಸಿಕ್ಸ್ಟಿ ಪರ್ಸೆಂಟ್ ಕ್ರಾಸ್ ಚೆಕ್ ಮಾಡ್ತೇವೆ ಅದು ಯಾವತ್ತು ಕೊಡಬೇಕು ಕೊಡ್ತೇವೆ ಅಂತ ಯೋಚನೆ ಮಾಡ್ತೇವೆ ಅನ್ನೋಂಥ ಮಟ್ಟಕ್ಕೆ ಇವತ್ತು ಹೋಗಿದೆ ಅಂತ ಹೇಳಿದ್ರೆ ನಿಜವಾಗಲೂ ಕೂಡ ಚುನಾವಣೆ ಗಿಮಿಕಿಗೋಸ್ಕರ ಮಾಡಿದಂಥ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಮೋಸ ಮಾಡಿದಂಥ ದ್ರೋಹ ಮಾಡಿದಂಥ ಕಾಂಗ್ರೆಸ್ಸಿನ ನೇತೃತ್ವ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ನಮ್ಮ ಊರಲ್ಲೂ ಕೂಡ ಓಕೆ ಶಿವಮೊಗ್ಗದಂಥ ಊರಲ್ಲೂ ಕೂಡ ಬಹಳಷ್ಟು ಜನ ಹೆಣ್ಣು ಮಕ್ಕಳಿಗೆ ಇವತ್ತು ಕೂಡ ಇನ್ನೂ ಸಿಕ್ಕಿಲ್ಲ ಮಾತಾಡ್ತೀನಿ ಚನ್ನಬಸಪ್ಪ ಅವರು ಇಲ್ಲಿ ಚನ್ನಬಸಪ್ಪ ಅವರು ಏನು ಕಾಂಗ್ರೆಸ್ ವಿರುದ್ಧ ಆರೋಪಗಳನ್ನು ಮಾಡಿದರೆ ಅದಕ್ಕೆ ಉತ್ತರವನ್ನು ಕೊಡಬೇಕಾದ ಜವಾಬ್ದಾರಿ ಕಾಂಗ್ರೆಸ್ನವ್ರದ್ದಾಗಿತ್ತು ಯಾಕಂದರೆ ಅವ್ರಿಗೆ ನಾನು ಈಗಲೂ ಕೂಡ ಹೇಳ್ತೀನಿ ಯಾರು ಕಾಂಗ್ರೆಸ್ನ ನಾಯಕರು ಈ ಕಾರ್ಯಕ್ರಮದ ಮುಗಿಯೋದರ ಒಳಗಡೆ ಎಂಟು ಗಂಟೆ ಒಳಗೆ ಬಂದು ಜಾಯ್ನ್ ಆಗ್ಬೋದು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ಬೋದು ಅವ್ರನ್ನ ನಾನು ಮಾತನಾಡ್ತೀನಿ ಅವರ ವರ್ಷನನ್ನು ಕೂಡ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಆದರೆ ಇಲ್ಲಿ ಶಿವಶಂಕರ್ ಅವರೇ ಈ ಯೋಜನೆಯನ್ನು ಬಹಳ ಖುಷಿಯಿಂದ ಜಾರಿಗೆ ತಂದರು ವಿಶೇಷವಾಗಿ ಮೊದಲ ಹಂತದ ವೋಟಿಂಗ್ಗೆ ಮುಂಚಿತವಾಗಿ ಒಂದು ಮೂರು ದಿವಸದ ಮುಂಚಿತವಾಗಿ ಕರ್ನಾಟಕದ ಮೊದಲ ಹಂತದ ವೋಟಿಂಗ್ಗೆ ಮೂರು ದಿವಸ ಮುಂಚಿತವಾಗಿ ಬಹುಶಃ ಬಾಕಿ ಬಿಲ್ಗಳನ್ನು ಪೇ ಮಾಡುವಂಥ ಸ್ವರೂಪದಲ್ಲಿ ಎರಡು ಮೂರು ತಿಂಗಳ ಬಾಕಿ ಹಣವನ್ನು ಕೂಡ ಅನೇಕ ಫಲಾನುಭವಿಗಳಿಗೆ ರಾಜ್ಯದಲ್ಲಿ ಅವರ ಖಾತೆಗಳಿಗೆ ಜಮಾ ಮಾಡಿರುವಂಥದ್ದು ಉದಾಹರಣೆ ನಮ್ಮ ಮುಂದೆ ಇದೆ ಆದ್ರೆ ಈಗ ಎಲೆಕ್ಷನ್ ಮುಗಿದ ತಕ್ಷಣ ಎರಡು ತಿಂಗಳಿಂದ ಅಕೌಂಟ್ಗೆ ದುಡ್ಡು ಬಂದಿಲ್ಲ ಅನ್ನುವಂತಹ ಮಾತನ್ನ ಗೃಹಲಕ್ಷ್ಮಿಯವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ ಹಾಗಾದ್ರೆ ಸರ್ಕಾರ ಏನ್ ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಯೋಚನೆಯನ್ನು ಮಾಡ್ತಾ ಇದೆ ಅಂತ ಹೇಳಿ ಒಂದಂತೂ ನಿಜ ಹರಿಪ್ರಸಾದ್ ಈ ಗ್ಯಾರಂಟಿ ಸ್ಕೀಮ್ನ ಪೊಲಿಟಿಕಲ್ ಕರೆನ್ಸಿ ಸೌದೋಗಿದೆ ಅಂದ್ರೆ ಖಾಲಿಯಾಗಿದೆ ಇನ್ನು ಪೊಲಿಟಿಕಲ್ ಆಗಿ ಅದು ಡಿವಿಡೆಂಡ್ಸ್ ಅನ್ನ ಕೊಡಲ್ಲ ಇನ್ನ ಅದರ ಆಕರ್ಷಣೆ ಅದರ ಒಂದು ಚಲಾವಣೆ ಇದೆಯಲ್ಲ ಒಂದು ಅದು ಗ್ಯಾರಂಟಿ ಸ್ಕೀಮ್ ಅನ್ನೋದೊಂದು ನಾಣ್ಯ ಆದ್ರೆ ಅದ್ರ ಚಲಾವಣೆ ಮುಗೀತು ಅದು ಸೌಕಲ್ ನಾಣ್ಯ ಆಗೋಯ್ತು ಅನ್ನೋದು ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಗೊತ್ತಾಯ್ತು ಗೊತ್ತಾಯ್ತು ಅದು ಸೌಕಲ್ ನಾಣ್ಯ ಆಗೋಕ್ಕೂ ಕೂಡ ಈ ಕಾಂಗ್ರೆಸ್ ಗವರ್ನಮೆಂಟ್ ಅಥವಾ ಕಾಂಗ್ರೆಸ್ ಪಕ್ಷನೇ ಕಾರಣ ಯಾಕೆ ಅಂತಂದ್ರೆ ಜನಗಳಿಗೆ ಗಾ ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಅವ್ರದೇ ಆದಂತ ಒಂದು ಆಕರ್ಷಣೆ ಆಗುವಷ್ಟರ ಮಟ್ಟಿಗೆ ಅದು ಸ್ಕೀಮ್ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿತ್ತು ನಿಜ ಜನಗಳು ದೇ ವೇ ಹ್ಯಾಪಿ ಅಬೌಟ್ ಇಟ್ ಆದರೆ ಅದ್ರ ಎಲೆಕ್ಷನ್ ಟೈಮ್ ಅಲ್ಲಿ ತುಂಬಾ ಓವರ್ ಯೂಸ್ ಮಾಡುದು ಕಾಂಗ್ರೆಸ್ ಕಾಂಗ್ರೆಸ್ನವರು ಎಷ್ಟು ಓವರ್ ಯೂಸ್ ಮಾಡ್ಬಿಟ್ರು ಅಂದ್ರೆ ಅದಕ್ಕೂ ಮುಂಚೆ ಸ್ವಲ್ಪ ಅತಿರೇಕ ಅನ್ನೋಷ್ಟ್ರು ಮಟ್ಟಿಗೆ ಗ್ಯಾರಂಟಿ ಸ್ಕೀಮ್ ಗಳನ್ನ ಅನುಷ್ಠಾನ ಮಾಡೋದಕ್ಕೇನೆ ಕಮಿಟಿಗಳು ಅದಕ್ಕೊಂದು ಅಥಾರಿಟಿ ತಾಲೂಕುಗೊಂದು ಜಿಲ್ಲೆಗೊಂದು ಹೀಗೆಲ್ಲಾ ಮಾಡಿ ಅದೇನೋ ಈ ಎಲೆಕ್ಷನ್ಗೋಸ್ಕರನೇ ಇವ್ರು ಈ ತರ ಮಾಡ್ತಾ ಇದ್ದೇರೇನೋ ಅನ್ನೋ ತರದ್ದು ಒಂದು ಭಾವನೆ ಬಂತು ಎರಡನೇದು ನೀವು ಹೇಳದ್ ಹಾಗೆ ಇದು ಎಲೆಕ್ಷನ್ ಆದ್ಮೇಲೆ ಅದು ಇನ್ ಇನ್ನು ನಮ್ಗೆ ಇದು ಇನ್ನು ಬಿಟ್ಬಿಡ್ತಾರೇನೋ ಅನ್ನೋ ಭಾವನೆ ಬರೋ ಹಾಗೆ ಮಾಡಿದ್ದು ಬೇರೆ ಯಾರು ಅಲ್ಲ ಕಾಂಗ್ರೆಸ್ ಎಂ ಎಲ್ ಎನೆ ಅಂದ್ರೆ ಕಾಂಗ್ರೆಸ್ನ ಈಗ ಕಾಂಗ್ರೆಸ್ ಇದು ಚೀಫ್ ಮಿನಿಸ್ಟರ್ ಅವರು ಒಬ್ಬ ಇದು ಎಕನಾಮಿಕ್ ಅಡ್ವೈಸರ್ ಅಂತ ಮಾಡ್ಕೊಂಡಿದಾರಲ್ಲ ಇವರು ಬಸವರಾಜ ರಾಯರೆಡ್ಡಿ ಅವರಿಂದ ಹಿಡ್ಕೊಂಡು ಎಲ್ರು ಅದ್ರ ಬಗ್ಗೆ ಅಪಸ್ವರವನ್ನ ಅವರೇ ಎತ್ತೋದಿಕ್ಕೆ ಶುರು ಮಾಡಿದ್ರು ಆದ್ರೆ ಒಂದು ನಾನು ನೀವು ಈ ನನ್ನ ಡಿಬೇಟ್ ಗೆ ನಿಮ್ಮ ಸಹೋದ್ಯೋಗಿಗಳು ಈ ಡಿಬೇಟ್ ಕರೆಯೋದಕ್ ಮುಂಚೆ ಕರೆದಾಗ ಅಂದ್ರೆ ಈ ಸಬ್ಜೆಕ್ಟ್ ಹೇಳದ್ರಲ್ಲ ಸಬ್ಜೆಕ್ಟ್ ಹೇಳದ್ಮೇಲೆ ನಾನು ಸ್ವಲ್ಪ ತಿಳ್ಕೊಂಡು ಬರೋಣ ಹೇಳಿ ಇದ್ರ ಬಗ್ಗೆ ನಾನು ವರ್ಕ್ ಮಾಡ್ದೆ ಅಂದ್ರೆ ಕೇಳಿದೆ ನಾನು ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಗಳ ಆಫೀಸರ್ಸ್ ಮತ್ತೆ ಮಿನಿಸ್ಟರ್ಸ್ ಇವ್ರ ಜೊತೆ ಎಲ್ಲ ಮಾತಾಡಿದೆ ನಿಜ ಹೇಳ್ಬೇಕಂದ್ರೆ ಅದೇನ್ ನಿಂತಿಲ್ಲ ಅಂದ್ರೆ ಈಗ ಶಕ್ತಿ ಸ್ಕೀಮ್ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಗೆ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ಹೋಗಿದೆ ಆಮೇಲೆ ಬಹಳ ಮುಖ್ಯವಾಗಿ ನನಗೊಂದು ಡೌಟ್ ಇದ್ದಿದ್ದು ಈ ಗೃಹ ಜ್ಯೋತಿ ಇದೆಯಲ್ಲ ಇವರು ಫ್ರೀ ಕರೆಂಟ್ ಅಂತೂ ಕೊಟ್ಬಿಡ್ತಾರೆ ಆದ್ರೆ ಎಸ್ಕಾಂಗಳಿಗೆ ಅಂದ್ರೆ ಬೆಸ್ಕಾಮ್ ಜೆಸ್ಕಾಮ್ ಎಸ್ಕಾಮ್ ಗಳಿಗೆ ಇವರು ದುಡ್ಡು ಕೊಡೋದಿಲ್ವೇನೋ ಅದರಿಂದ ಆ ಕಂಪನಿಗಳಿಗೆ ಇದು ಎಲೆಕ್ಟ್ರಿಕ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಯಾಕಂದ್ರೆ ಈಗಾಗ್ಲೇ ಅವ್ರ ಹತ್ರ ದುಡ್ಡು ಇಲ್ಲದೆ ಅವರು ತುಂಬಾ ಸಂಕಷ್ಟದಲ್ಲಿದೆ ಆ ಕಂಪನಿಗಳು ಅದನ್ನ ನೋಡಿದಾಗ ಈ ಗವರ್ಮೆಂಟ್ ಏನ್ ಮಾಡ್ತಾರೆ ಇದೆ ಸಾವಿರ ಕೋಟಿ ಅದಕ್ಕೋಸ್ಕರನೇ ಆ ಒಂದು ಬಾಕಿ ಉಳಿಸ್ಕೊಂಡಿರುವಂತ ಹಣ ಕೊಡೋದಕ್ಕೋಸ್ಕರನೇ ಸಾಲ ಮಾಡ್ತಾ ಇದೆ ಆಮೇಲೆ ಸ್ವಲ್ಪ ದುಡ್ಡನ್ನು ಕೂಡ ಕೊಟ್ಟಿದೆ ಆಮೇಲೆ ಅನ್ನಭಾಗ್ಯ ವಿಚಾರದಲ್ಲೂ ಅಷ್ಟೇನೆ ನಾನು ಅಲ್ಲಿ ಇವರು ಅಹ್ ಇದು ಫುಡ್ ಕಮಿಷನರ್ ಮತ್ತೆ ಫುಡ್ ಅಂಡ್ ಸಿವಿಲ್ ಸಪ್ ಸಪ್ಲೈ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಅವ್ರ ಜೊತೆಲ್ಲೂ ಮಾತಾಡಿದೆ ಅವರು ಅವ್ರೇನ್ ಹೇಳ್ತಾರೆ ಅಂದ್ರೆ ದುಡ್ಡು ಅಂದ್ರೆ ಸರ್ಕಾರ ದುಡ್ಡು ಕೊಟ್ಟಿದೆ ಈ ಜೂನ್ ನಲ್ಲಿ ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಏಪ್ರಿಲ್ ಮೇ ಅಂತ ಮಾರ್ಚ್ ಏಪ್ರಿಲ್ ಮೇ ನಲ್ಲಿ ಎಲ್ಲಾ ಸೇರಿ ಒಂದು ಮೇ ನಲ್ಲಿ ಅಂತೂ ಎರಡು ತಿಂಗಳು ಕೊಟ್ಟು ಜನಗಳಿಗೆ ಖುಷಿ ಪಡಿಸಿದ್ ಉಂಟು ಹೌದು ಈ ಮೇ ದುಡ್ಡು ಬಂದಿದೆ ಅದು ಜೂನ್ ನಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಆಯ್ತು ನಾವು ಫೇಸ್ ಫೇಸ್ ವೈಸ್ ಮಾಡ್ತೀವಿ ಅಂತ ಸೊ ಹಾಗಾಗಿ ಜೂನ್ ಮುಗೀತು ಇನ್ನು ಜೂನ್ ಇವಾಗ ಜುಲೈ ಇವಾಗ ತಾನೇ ಬರ್ತಾ ಇದೆ ಹೌದೌದು ಸೊ ಹಾಗಾಗಿ ಈಗ್ಲೇನೆ ಅದ್ರ ಬಗ್ಗೆ ಓ ನಿಲ್ಲಿಸ್ಬಿಟ್ರು ಅಂತ ಹೇಳೋದು ಸ್ವಲ್ಪ ಮಟ್ಟಿಗೆ ಒಂದ್ ರೀತಿ ಅರ್ಲಿ ಆಯ್ತೇನೋ ಅಂತ ಅನ್ಸುತ್ತೆ ಇದನ್ನ ಇನ್ನೂ ಒಂದ್ ಎರಡು ಮೂರು ತಿಂಗಳು ನೋಡ್ಬೇಕು ನಮ್ಗೆ ಆದ್ರೆ ಒಂದಂತೂ ನಿಜ ಈ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಸರ್ಕಾರಕ್ಕೆ ಅಥವಾ ಆಡಳಿತ ಪಕ್ಷಕ್ಕೆ ಒಂದು ಅಂತೂ ಹೋಗುವಂತ ಒಂದು ಸಾಧ್ಯತೆ ಇದೆ ಅನ್ನೋ ಭಾವನೆ ಅಂತೂ ಬರ್ತಾ ಇದೆ ಯಾಕೆಂದ್ರೆ ಇದರಿಂದ ರಾಜಕೀಯ ಲಾಭ ಏನು ಗಿಟ್ಟಲಾರದು ಯಾಕೆಂದ್ರೆ ಇದರದ ಒಂದು ಕರೆನ್ಸಿ ಹೋಯ್ತು ಅಂತ ಆಯ್ತಲ್ಲ ಯಾಕಂದ್ರೆ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಓಟ್ ತಗೋಬಹುದು ಅನ್ನೋದಾದ್ರೆ ಈಗ ಫಸ್ಟ್ ಆಫ್ ಆಲ್ ಇನ್ ಮುಂದಕ್ಕೆ ದೊಡ್ಡ ಎಲೆಕ್ಷನ್ ಏನು ಇಲ್ಲ ಯಾಕಂದ್ರೆ ಜೆಡ್ ಪಿ ಟಿ ಪಿ ಮತ್ತೆ ಬಿಬಿಎಂಪಿ ಎಲೆಕ್ಷನ್ಸ್ ಅನ್ನ ಇವ್ರು ಪೋಸ್ಟ್ಪೋನ್ ಮಾಡಿಸೋದಕ್ಕೆ ಎಷ್ಟು ಬೇಕೋ ಅದನ್ನ ಡಿಲೇ ಮಾಡಿಸ್ತಾ ಇದ್ರೆ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಿ ಟಿ ಪಿ ಎಲೆಕ್ಷನ್ ಬಹಳ ದೊಡ್ಡ ಎಲೆಕ್ಷನ್ ಆಗಿರ್ತಾ ಇದೆ ಯಾಕಂದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ ಗಳಲ್ಲೂ ನಡೀಬೇಕಾಗಿದೆ ಎಲೆಕ್ಷನ್ ಅದನ್ನು ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಉಳ್ಕೊಳ್ಳೋದ್ ಏನಂತಂದ್ರೆ ಮೂರು ಬೈ ಎಲೆಕ್ಷನ್ಸ್ ಅಂದ್ರೆ ಚನ್ನಪಟ್ಟಣ ಸಂಡೂರು ಮತ್ತೆ ಶಿಂಗಾಲ್ ಸೊ ಅದಕ್ಕೋಸ್ಕರ ಅಷ್ಟಕ್ಕೋಸ್ಕರ ಇವರು ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಅಷ್ಟು ಮುತುವರ್ಜಿ ವಹಿಸಿ ಮಾಡ್ತಾರೇನೋ ಅನ್ನುವಂತ ಒಂದು ಅದ್ರ ಅದು ಅಷ್ಟು ಭರವಸೆ ಬರ್ತಾ ಇಲ್ಲ ಅಟ್ ದಿ ಸೇಮ್ ಟೈಮ್ ನಿಲ್ಲಿಸ್ತಾರೆ ಅನ್ನುವಂಥದ್ದು ಕೂಡ ಅದು ಇದುವರೆಗೂ ನಿಲ್ಸದಂತಹ ಒಂದು ನಿಜ ಮಾತಾಡೋಣ ಕೂಡ ಕೂಡ ಬಿಟ್ಟಿದ್ದಾರೆ ಹೇಳ್ತಾ ಇಲ್ಲ ಆದ್ರೆ ಅದೊಂದು ಪ್ರೊಸೆಸ್ ನ ಯಾವುದೋ ಒಂದು ಭಾಗ ಶುರುವಾದಾಗಿದೆ ಯಾಕಂದ್ರೆ ಅದರ್ವೈಸ್ ಈಗ ಎಲ್ರಿಗೂ ಕೂಡ ಹೋಗಬೇಕಾಗಿತ್ತು ಮೇ ತಿಂಗಳ ಕಂತು ಎಲ್ರಿಗೂ ಹೋಗ್ಬೇಕಾಗಿತ್ತು ಜೂನ್ ತಿಂಗಳಲ್ಲಿ ತಲುಪಬೇಕಾಗಿತ್ತು ಅವರ ಅಕೌಂಟ್ಗಳಿಗೆ ಬರಬೇಕಾಗಿತ್ತು ಅದು ಪೂರ್ತಿಯಾಗಿ ಬಂದಿಲ್ಲ ಅನ್ನುವಂಥದ್ದು ಅನೇಕರು ಹೇಳ್ತಾ ಇರುವಂತದ್ದು ಪೂರ್ತಿಯಾಗಿ ಬಂದಿಲ್ಲ ಕೆಲವು ಊರುಗಳಲ್ಲಿ ಬಂದಿದ್ದಾವೆ ಕೆಲವರಿಗೆ ಬಂದಿಲ್ಲ ಸುಮಾರು ನಲ್ವತ್ತು ಪರ್ಸೆಂಟ್ ಜನಕ್ಕೆ ಬಂದಿದೆ ಅರವತ್ತು ಪರ್ಸೆಂಟ್ ಅಷ್ಟು ಜನಕ್ಕೆ ಬಂದಿಲ್ಲ ಅನ್ನುವಂಥದ್ದು ಮತ್ತೆ ಇನ್ನೊಂದು ಕಡೆಯಲ್ಲಿ ಸ್ಕ್ರೂಟಿನಿ ಮಾಡ್ತಾ ಇದ್ದಾರೆ ದಾಖಲೆಗಳದು ಅನ್ನುವಂಥದ್ದು ಕೂಡ ಇದೆ ದಾಖಲೆಗಳನ್ನು ಸ್ಕ್ರೂಟಿನಿ ಮಾಡಿದ್ರೆ ನಾನು ಆರಂಭದಲ್ಲಿ ಹೇಳಿದೆ

ಆದರೆ ಸರ್ಕಾರ ಇಲ್ಲ ಇಲ್ಲ ನಾವು ಅದನ್ನು ಕೊಡಲೇಬೇಕು ಯಾಕಂದರೆ ಪೊಲಿಟಿಕಲ್ ರೀಸನ್ಸ್ ನಾವು ಒಂದು ಪ್ರಾಮಿಸ್ ಮಾಡಿದ್ವಿ ಅದನ್ನು ಕೊಡಬೇಕು ಈ ಪದ್ಧತಿಗೆ ಬೇಕಾಗಿದೆ ನಾವು ಇದನ್ನು ಕೊಡ್ತಾ ಹೋಗಬೇಕು ಅನ್ನೋಂಥದ್ದಕ್ಕೆ ಹಠಕ್ಕೆ ಬಿದ್ದಂಗೆ ಕೊಡ್ತಾ ಹೋದರೆ ಎಲ್ಲಿವರೆಗೆ ಸಾಲ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ಸಾಲದ ಹೊರತಾಗಿರುವಂಥ ಸೋರ್ಸ್ಗಳು ಇಲ್ಲಿ ಇದುವರೆಗೆ ಕ್ರಿಯೇಟ್ ಆಗಿರುವಂಥದ್ದು ಕಾಣ್ತಾ ಇಲ್ಲ ಯಾವುದೋ ಪೆಟ್ರೋಲ್ ಡೀಸೆಲ್ ಮೇಲ್ಗಡೆ ಬೆಲೆ ಏರಿಕೆ ಮಾಡಿದ್ರು ಅಂತ ಹೇಳಿದ್ರು ಕೂಡ ಅದರಲ್ಲೇ ಗ್ಯಾರಂಟಿ ಸ್ಕೀಮ್ಗೆ ಬೇಕಷ್ಟು ಹಣ ಅಂತೂ ಬ ಹೊಂದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಇವರಿಗೆ ಲಾಂಗ್ ರನ್ನಲ್ಲಿ ಯಾವಾಗಲೂ ಈ ಥರದ ಫ್ರೀ ಬಿ ಸಸ್ಟೈನ್ ಆಗಲ್ಲ ಒಂದು ವರ್ಷ ಎರಡು ವರ್ಷ ಶಾರ್ಟ್ ರನ್ನಲ್ಲಿ ಏನೋ ಒಂದು ಮಾಡ್ಬೋದು ಯಾಕೆಂದರೆ ಈಗಾಗಲೇ ನಮ್ಮ ಇಷ್ಟು ದಿನವೂ ನಮ್ಮ ಸ್ಟೇಟು ಫಿಸ್ಕಲ್ ಡಿಸಿಪ್ಲಿನ್ಗೆ ಹೆಸರಾಗಿರೋ ಸ್ಟೇಟ್ ನೀವು ಇರೆಸ್ಪೆಕ್ಟಿವ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಯಾವುದೇ ಬಂದಿದ್ರೂ ನಮ್ಮ ಸ್ಟೇಟಲ್ಲಿ ಫಿಸ್ಕಲ್ ಸ್ಪೇಸ್ ಇತ್ತು ಆ ಫಿಸ್ಕಲ್ ಸ್ಪೇಸನ್ನು ಉಪಯೋಗಿಸ್ಕೊಂಡು ಒಂದು ವರ್ಷ ಎರಡು ವರ್ಷ ಹಾಗೂ ಈಗ ತಳ್ಬೋದು ಆದರೆ ಇದನ್ನು ಜಾಸ್ತಿ ಮಾಡಿದ್ರೆ ನಮಗೆ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಏನಿರುತ್ತೆ ಅದು ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಇದನ್ನು ನೀವು ಗಮನಿಸಿದ್ರೆ ನಾವು ಕೆಪೆಕ್ಸ್ ಅಂತ ಏನು ಕರಿತೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಏನು ಕರಿತೀವಿ ಅದು ಕೇವಲ ಒಂದು ನೀವು ಎಲ್ಲ ಟೋಟಲ್ ಸ್ಪೆಂಡಿಂಗಲ್ಲಿ ಒಂದು ಹದಿನೈದು ರೂಪಾಯಿ ಕೆಪೆಕ್ಸ್ಗೆ ಹೋಗುತ್ತೆ ನೀವು ಸಾಲನ ಮಾತ್ರ ತೊಗೊಂಡು ಇದನ್ನು ಲೆಕ್ಕ ಹಾಕಿದ್ರೆ ಅದು ಒಂದು ಐವತ್ತಾರು ಪರ್ಸೆಂಟ್ಗೇನೋ ಬರುತ್ತೆ ಸೊ ಇಷ್ಟು ಕಡಿಮೆ ಕೆಪೆಕ್ಸ್ ಇನ್ವೆಸ್ಟ್ಮೆಂಟ್ ಆಗ್ತದೆ ಎಕ್ಸ್ಪೆಂಡಿಚರ್ ಆಗ್ತದೆ ಅದು ಇನ್ವೆಸ್ಟ್ಮೆಂಟ್ ಅಲ್ಲೇ ನಾನು ಕರಿತೀನಿ ಆಮೇಲೆ ಏನಾಗುತ್ತೆ ನಿಮ್ಗೆ ಓವರ್ ಆಲ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತಾ 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 ರಾಜ್ಯಕ್ಕಿದ್ದಂಥ ಸ್ಪೇಸು ಕಡಿಮೆ ಆಗುತ್ತೆ ಮಿಸ್ಕಲ್ ಸ್ಪೇಸ್ ಕಡಿಮೆ ಆಗುತ್ತೆ ರಾಜ್ಯದಲ್ಲಿ ಯಾವುದೂ ಅಭಿವೃದ್ಧಿ ಕಾಣುವಂಥದ್ದು ಆಗಲ್ಲ ಈಗ ನಾವು ನೋಡ್ತಾ ಇದ್ದರೆ ರಸ್ತೆಗಳನ್ನಾಗಲಿ ಇದಕ್ಕೆ ರಿಪೇರಿ ಆಗಬೇಕು ಮತ್ತೊಂದಾಗಬೇಕು ಇಲ್ಲೊಂದು ಹೊಸದು ಇದು ಬರಬೇಕಿತ್ತು ಫ್ಲೈಓವರ್ ಬರಬೇಕಿತ್ತು ಯಾವುದು ನಿಮ್ಗೆ ಆ ಥರದ್ದು ಕಾಣಲ್ಲ ಈಗಾಗಲೇ ಓವರ್ ಆಲ್ ಅನ್ಎಂಪ್ಲಾಯ್ಮೆಂಟ್ ಕೂಡ ಇಂಡ್ಯಾದಲ್ಲಿ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಇದೆ ಕರ್ನಾಟಕದಲ್ಲೂ ಜಾಸ್ತಿ ಇದೆ ಸೊ ಹೀಗಿದ್ದಾಗ ನಾವು ಜನ್ರೇಟ್ ಮಾಡೋದಕ್ಕೆ ಹಣ ಬೇಕಲ್ಲ ನೀವು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ವಿನಿಯೋಗ ಮಾಡಿದ್ರೆ ನಿಮ್ಮ ಹತ್ರ ದುಡ್ಡು ಬರುತ್ತೆ ಆದರೆ ಇವ್ರು ಅದನ್ನೇನು ಮಾಡ್ತಾ ಇಲ್ಲ ಇವಾಗ ಇವ್ರಿಗೇನು ಹೆಚ್ಚು ಕಲ ಸರ್ಕಸ್ ಏನು ನಡೀತಾ ಇದೆ ಅಂದರೆ ನಮಗೆ ಈ ಗ್ಯಾರಂಟೀಸ್ನ ಸಸ್ಟೈನ್ ಮಾಡಬೇಕು ಅಂತ ನಾನು ಇದನ್ನು ನೋಡ್ತಾ ಇದ್ದೆ ಬಜೆಟ್ ಅನಾಲಿಸಿಸ್ನ ನೋಡುವಾಗ ನೀವು ಗಮನಿಸಿದ್ರೆ ನಾವು ಅಗ್ರಿಕಲ್ಚರ್ ಕೂಡ ಕಳೆದ ಬಜೆಟ್ಗಿಂತ ಈ ಸರಿ ಬಜೆಟಲ್ಲಿ ಕಡಿಮೆ ಇನ್ವೆಸ್ಟ್ ಮಾಡಿದೆ ಹೌದು ಆದರೆ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಅಗ್ರಿಕಲ್ಚರ್ಗೆ ಇನ್ವೆಸ್ಟ್ಮೆಂಟ್ ನಮ್ಮ ಜಾಸ್ತಿ ಇರ್ಬೋದು ಆದರೆ ನೀವು ನಮ್ಮದೇ ದಾಖಲೆಗಳನ್ನು ತಗೊಂಡು ಬಂದರೆ ನೀವು ನಿಮ್ಮ ಹಿಂದೆ ನೀವೇ ಖರ್ಚು ಮಾಡ್ತಿದ್ದ ಹಣಕ್ಕೂ ಈಗ ಮಾಡಿರೋಂಥ ಪರ್ಸೆಂಟೇಜ್ಗೂ ನೋಡಿದ್ರೆ ಅದು ಕಡಿಮೆ ಕಾಣುತ್ತೆ ಹಾಗೆಯೇ ಎಜುಕೇಷನ್ ಅರ್ಬನ್ ಡೆವಲಪ್ಮೆಂಟು ರೂರಲ್ ಡೆವಲಪ್ಮೆಂಟು ಇವೆಲ್ಲವೂ ಬೇರೆ ರಾಜ್ಯದ ಸರಾಸರಿಗಿಂತ ರಾಜ್ಯದ ಸರಾಸರಿಯ ಖರ್ಚು ಕಡಿಮೆ ಇದೆ ಅಂದರೆ ಇವುಗಳ ಮೇಲೆ ನಮಗೆ ಡೆವಲಪ್ಮೆಂಟ್ ಆಗಬೇಕಾಗಿರೋದು ಇವುಗಳಲ್ಲಿ ಡೆವಲಪ್ ಆಗದಿದ್ದರೆ ಓವರ್ ಆಲ್ ಸ್ಟೇಟ್ ಇವಾಗ ಏನು ಒಂದೊಳ್ಳೆ ಹೆಸರಿದೆ ಈಗ ನೋಡಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಕರ್ನಾಟಕ ಆಲ್ಮೋಸ್ಟ್ ಇವಾಗ ಸೆಕೆಂಡ್ ಹಾಟೆಸ್ಟ್ ಕಂಟ್ರಿನಲ್ಲಿ ನಾವು ಜಾಸ್ತಿ ಅಟ್ರಾಕ್ಟ್ ಮಾಡ್ತೀವಿ ಇನ್ವೆಸ್ಟ್ಮೆಂಟು ಹಾಗೆಯೇ ಯಾವುದೇ ಒಂದು ಮೇಜರ್ ಬಂದರೆ ಸ್ಟಾರ್ಟಪ್ ಕ್ಯಾಪಿಟಲ್ ಆಗಲಿ ಇದಕ್ಕೆಲ್ಲ ನಿಮಗೆ ಸಸ್ಟೈನ್ ಮಾಡಬೇಕು ಅಂದರೆ ಸ್ಟಾರ್ಟಪ್ ಕ್ಯಾಪಿಟಲ್ ಆಗಲಿ ಐ ಟಿ ಕ್ಯಾಪಿಟಲ್ ಆಗಲಿ ಬಿ ಟಿ ಕ್ಯಾಪಿಟಲ್ ಅಂತ ಹೆಸರು ನಾವು ಸಸ್ಟೈನ್ ಮಾಡಬೇಕು ಅಂದರೆ ನೀವು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಡೆವಲಪ್ಮೆಂಟ್ ಮೇಲೆ ಖರ್ಚು ಮಾಡಬೇಕು ಅದನ್ನು ನಾವು ಮಾಡ್ದೇನೆ ಬರೀ ಹೀಗೆ ಮಾಡ್ತಾ ಹೋದರೆ ಏನಾಗುತ್ತೆ ಇದು ದುಡ್ಡು ಡ್ರೈನ್ ಔಟ್ ಆಗಿಬಿಡುತ್ತೆ ಮತ್ತು ಇವಾಗ ಚೆನ್ನಾಗಿ ಹೇಳ್ತಾಯಿದ್ರು ಇವರು ಸಸ್ಟೈನ್ ಆಗಲ್ಲ ಲಾಂಗ್ ರನ್ನಲ್ಲಿ ಒಂದು ಎಕನಾಮಿಕಲಿ ಸಸ್ಟೈನ್ ಆಗೋಲ್ಲ ಪೊಲಿಟಿಕಲಿನೂ ಸಸ್ಟೈನ್ ಆಗಲ್ಲ ಎರಡರಿಂದಲೂ ಹೊಡೆತ ಹಾಗಾಗಿ ಒಂದು ವೇಳೆ ಸರ್ಕಾರ ಏನಾದರೂ ಯೋಚನೆ ಮಾಡಿ ಇದನ್ನು ಫೈನ್ ಅಪ್ ಟ್ಯೂನ್ ಅಪ್ ಮಾಡಿದ್ರೆ ಬೆನಿಫಿಷರೀಸಿಗೆ ಮಾತ್ರ ನಾನು ಕೊಡ್ತೀನಿ ಅನ್ನೋಂಥದ್ದು ಏನಾದ್ರು ಅವ್ರು ಮಾಡೋದಾದರೆ ನಾನು ಅದನ್ನೇ ನೋಡ್ತಾ ಇದ್ದೆ ಒಂದು ಅಂಕಿಅಂಶದ ಇದನ್ನು ನೋಡ್ತಾ ಇದ್ದೆ ನಾನು ಇವತ್ತು ಕೂಡ ಒಂದು ವರದಿ ಹೇಳುತ್ತೆ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಅವರು ಒಂದು ಇನಿಷಿಯಲ್ ಪೇಪರಲ್ಲಿ ಅವ್ರು ಹೇಳ್ತಾರೆ ಇಡೀ ಇಂಡಿಯಾದಲ್ಲಿ ಎಂಟೂವರೆ ಪರ್ಸೆಂಟ್ ಜನ ಮಾತ್ರ ಬಡತನದ ರೇಖೆಗಿಂತ ಕೆಳಗಡೆ ಇದ್ದಾರೆ ಅಂತ ಇನ್ನು ರಂಗರಾಜನ್ ಅವರು ಕೂಡ ಒಂದು ಸರ್ವೆ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಹತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಜನ ಅಂತ ವರ್ಲ್ಡ್ ಬ್ಯಾಂಕು ಅರೌಂಡ್ ನೈನ್ ಪರ್ಸೆಂಟ್ ಬಂದಿದೆ ಸೊ ಇಷ್ಟಿರುವಾಗ ನಾವು ಯಾಕೆ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೆಂಟು ಪರ್ಸೆಂಟ್ಗೆ ಇವನ್ನ ಟಾರ್ಗೆಟ್ ಮಾಡಿ ಕೊಡ್ತಾ ಇದೀವಿ ಅಂದರೆ ಇದು ಎಕನಾಮಿಕ್ ರೀಸನ್ಸ್ ಅಲ್ಲ ಅಂತ ಗೊತ್ತಾಗುತ್ತೆ ಎಕನಾಮಿಕ್ ರೀಸನ್ಸ್ ಇಂದ ಹೆಚ್ಚಾಗಿ ರಾಜಕೀಯವಾಗಿ ಇಷ್ಟು ಲಾಭ ಆಗಬಹುದು ಅನ್ನುವಂಥದ್ದು ಬಹಳ ಮುಖ್ಯವಂತ ರೀಸನ್ ಆಗಿತ್ತು ಮತ್ತು ಅನೇಕ ಜನರಿಗೆ ಎಫೆಕ್ಟ್ ಆಗಿದ್ದಂತಹ ಬೆಲೆ ಏರಿಕೆ ಅನ್ನುವಂತಹ ಸಮಸ್ಯೆ ಇತ್ತಲ್ಲ ಎಲ್ಲರಿಗೂ ಕೂಡ ಎಫೆಕ್ಟ್ ತಟ್ಟಿದ್ದಂತಹ ಬೆಲೆ ಏರಿಕೆ ಅನ್ನುವಂಥ ಸಮಸ್ಯೆ ಇತ್ತಲ್ಲ ಆ ಬೆಲೆ ಏರಿಕೆ ಸಮಸ್ಯೆಯನ್ನು ಕೇವಲ ಸೆಲೆಕ್ಟಿವ್ ಆಗಿ ಇಂಥಷ್ಟು ಜನಕ್ಕೆ ಮಾತ್ರ ಹೆಲ್ಪ್ ಮಾಡ್ತಿದ್ದಾರಲ್ಲ ಎಲ್ರಿಗೂ ಹೆಲ್ಪ್ ಮಾಡ್ತೀವಿ ಅನ್ನೋಂಥ ಸ್ವರೂಪದಲ್ಲಿ ಸರ್ಕಾರವೂ ಕೂಡ ಪ್ರೊಜೆಕ್ಟ್ ಮಾಡೋದಕ್ಕೆ ಹೊರಟಿತ್ತು ಅಂದರೆ ಕಾಂಗ್ರೆಸ್ ಪಕ್ಷ ಒಂದು ಪಕ್ಷವಾಗಿ ಪ್ರೊಜೆಕ್ಟ್ ಮಾಡೋದಕ್ಕೆ ಹೊರಟಿತ್ತು ಅದನ್ನು ಸರ್ಕಾರವಾಗಿ ಈಗ ಅದನ್ನು ಜಾರಿಗೊಳಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ರಾಜ್ಯ ಸರ್ಕಾರ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಯೋಜನೆಯನ್ನು ಜಾರಿಗೊಳಿಸೋದಕ್ಕಿಂತ ಮುಂಚಿತವಾಗಿದೆ ಯಾವಾಗ ಹೆಣ್ಣುಮಕ್ಕಳು ಅಂದರೆ ಮನೆಯ ಯಜಮಾನಿಯರು ಇದಕ್ಕೆ ಎನ್ರೋಲ್ ಮಾಡ್ಕೊಳ್ಬೇಕು ಅಂತೇಳಿ ಸರ್ಕಾರ ಹೇಳಿತು ಅಲ್ಲಿಂದ ನಂತರ ಸರ್ಕಾರ ಒಂದು ಮಾತನ್ನು ಹೇಳಿತ್ತು ಇದು ವಿಂಡೋ ಯಾವತ್ತೂ ಓಪನ್ ಇರುತ್ತೆ ಯಾಕಂದರೆ ಮುಂದಿನ ದಿವಸಗಳಲ್ಲೂ ಕೂಡ ಹೊಸದಾಗಿ ಇದಕ್ಕೆ ಜಾಯ್ನ್ ಆಗೋದಕ್ಕೆ ಅವಕಾಶಗಳಿರ್ತವೆ ಮನೆ ಡಿವೈಡ್ ಆಗ್ಬೋದು ಬೇರೆ ಯಾವುದೋ ಒಂದು ಕಾರಣ ಇರ್ಬೋದು ಈ ರೀತಿಯಂಥ ವಿಚಾರವನ್ನು ಬಹಳ ವಿಶಾಲ ಹೃದಯದಿಂದ ನಮ್ಮ ಹತ್ರ ಭಾಳಷ್ಟು ದುಡ್ಡಿದೆ ಏನೂ ತೊಂದರೆನೇ ಇಲ್ಲ ನಮ್ಮಲ್ಲಿ ಯಾವುದೇ ಅದಕ್ಕೆ ಒಂದು ಲಾಕಿನ್ ಪೀರಿಯಡ್ ಇಂಥ ಪೀರಿಯಡ್ ಅವ್ರಿಗೆ ಡೆಡ್ ಲೈನ್ ಪೀರಿಯಡ್ ಇದು ಯಾವುದೂ ಇರಲಿಲ್ಲ ಎಲ್ಲವೂ ಕೂಡ ಓಪನ್ ಭಾಳ ಮುಕ್ತವಾಗಿ ಭಾಳ ಆರಾಮಾಗಿ ಒಂದು ರಹದಾರಿಯನ್ನು ತೆರೆದುಕೊಡ್ತು ಸರ್ಕಾರ ಇದರ ಪರಿಣಾಮ ಫಲಾನುಭವಿಗಳ ಸಂಖ್ಯೆಯಲ್ಲಿ ಏರಿಕೆ ಆಗುತ್ತೆ ಅನ್ನೋದನ್ನು ಎಲ್ಲರೂ ಕೂಡ ಸಾಮಾನ್ಯರು ಕೂಡ ಅಂದಾಜಿಸಬಹುದಾಗಿತ್ತು ಸರ್ಕಾರಕ್ಕಂತೂ ಅಂದಾಜು ಇರಲೇಬೇಕಾಗಿತ್ತು ಯಾಕಂದರೆ ಸರ್ಕಾರವನ್ನು ನಡೆಸ್ತಾ ಇರುವಂಥವರು ರಾಜಕಾರಣಿಗಳೇ ಆಗಿರೋದ್ರಿಂದಾಗಿ ರಾಜಕಾರಣಿಗಳಿಗೆ ತಮ್ಮ ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಏನು ನಡೆಯುತ್ತೆ ಏನು ನಡೆಯೋದಿಲ್ಲ ಹೆಂಗೆ ನಡೆಯುತ್ತೆ ಯಾವ ಸ್ವರೂಪದಲ್ಲಿ ಇಂತಹ ಯೋಜನೆಗಳಿಗೆ ಯೋಚನೆಯನ್ನು ಮಾಡ್ತಾರೆ ಅನ್ನೋಂಥದ್ದು ನಮಗೆಲ್ಲರಿಗಿಂತ ಚೆನ್ನಾಗಿ ಅವ್ರಿಗೆ ಅರ್ಥ ಆಗೇ ಇರುತ್ತೆ ಅವ್ರಿಗೆ ಗೊತ್ತಿದ್ದೇ ಇರುತ್ತೆ ಆದರೆ ಕೊಡುಗೈ ದಾನಿ ಅಂತೇಳಿ ಕರೆಸ್ಕೊಳ್ಳುವಂತಹ ಭರದಲ್ಲಿ ಈ ಡೆಡ್ಲೈನನ್ನು ಇಟ್ಕೊಳ್ಳದೆ ಸರ್ಕಾರ ಮುಂದೆ ಹೋಯ್ತಲ್ಲ ಅದರ ಪರಿಣಾಮವಾಗಿ ಫಲಾನುಭವಿಗಳ ಸಂಖ್ಯೆಯಲ್ಲಿ ಕೂಡ ಆಗಿರುವ ಏರಿಕೆಯು ಕೂಡ ಬಹಳ ಮುಖ್ಯವಾಗಿದೆ ಇಲ್ಲಿ ಚನ್ನಬಸಪ್ಪ ಬೋಗಸ್ ಕಾರ್ಡ್ಗಳು ಅಥವಾ ಬೋಗಸ್ ಆಗಿ ಕೆಲವರು ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಎಂಟ್ರಿ ಆಗಿರುವಂಥ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ ತಮಗೆ ಅನ್ಸುತ್ತೆ ತಾವು ಪ್ರತಿಪಕ್ಷದಿಂದ ಕುಳಿತು ನೋಡಿದಾಗ ಈ ರೀತಿಯದ್ದು ಏನಾದರೂ ಕಂಡಿದೆಯಾ ನಿಮ್ಮ ನಿಮ್ಮಲ್ಲಿ ಅಲ್ಲ ಬೋಗಸ್ ಕಾರ್ಡ್ ಅಲ್ಲ ಇದು ಅಲ್ಲ ಬೋಗಸ್ ಎಂಟ್ರಿಗಳು ಅಕೌಂಟ್ ಬೋಗಸ್ ಎಂಟ್ರಿ ಅಂತ ಹೇಳಿದ್ರೆ ನಾನು ನನ್ನ ಭಾಳ ಒಂದು ಹೆಜ್ಜೆ ಮುಂದಾಗಿ ಹೇಳಬೇಕು ಅಂತ ಹೇಳಿದ್ರೆ ಭೋಗ ಸರ್ಕಾರ ಇದು ಇದು ಭೋಗಸ್ ಸರ್ಕಾರ ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ಜನಗಳ ಬಗ್ಗೆ ನಂಬಿಕೆನೇ ಇಲ್ಲವರಿಗೆ ಹಾಗಾದ್ರೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಇವನು ಸರ್ಕಾರಕ್ಕೆ ವಂಚನೆ ಮಾಡ್ತೇನೆ ಹೇಳಿ ತೀರ್ಮಾನಕ್ಕೆ ಬಂದುಬಿಟ್ರಿ ಇವರು ಇದು ಯಾವತ್ತು ಯೋಚನೆ ಮಾಡಬೇಕಿತ್ತು ಭಾಳ ಮುಂಚೆ ಯೋಚನೆ ಮಾಡಬೇಕಿತ್ತು ಯೋಜನೆಗಳನ್ನು ಜಾರಿಗೆ ತಂದರು ಹಣ ಕೊಟ್ಟಾಗಿದೆ ಒಂದು ರೌಂಡ್ ನೀವೀಗ ಈಗ ಕ್ರಾಶ್ ಚೆಕ್ ಮಾಡ್ತಾ ಇದ್ದೀರಿ ನಿಮ್ಮ ಜೇಬು ಖಾಲಿ ಆದ ತಕ್ಷಣ ಕ್ರಾಶ್ ಚೆಕಿಂಗ್ ಹೋಗ್ತಿದ್ರಿ ನೀವು ಎಷ್ಟು ಜನ ಅರ್ಜಿದಾರಿದ್ದು ಅಷ್ಟು ಜನಕ್ಕೆ ಕೊಟ್ಟಿದ್ರು ಒಂದು ಸಾರಿ ಈಗ ಅದನ್ನು ಕಟ್ ಮಾಡೋಕ್ಕೋಸ್ಕರ ಎಲ್ಲ ಸಂಘಟನೆಗಳಿಂದ ಯೋಚನೆ ಮಾಡ್ತಾ ಹೋಗ್ತಿದ್ದಿರಿ ನೀವು ಅಂತ ಹೇಳಿದ್ರೆ ಜನ ಮೋಸ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಅಂತ ಹೇಳಿದ್ರೆ ನೀವು ಜನತೆಗೆ ಮಾಡ್ತಾ ಮೋಸ ಮಾಡ್ತೀರಂಥ ಸರ್ಕಾರ ಅಂತ ನಾನು ಹೇಳಬೇಕಾಗತ್ತೆ ಇವತ್ತು ಇದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಮತ್ತೆ ನಿಮ್ಮ ಹಣ ಎಲ್ಲಿದೆ ಯಾವುದಕ್ಕೆ ಹಣ ಇದೆ ನಿಮ್ಮ ಹತ್ರ ಇಲ್ಲೇ ಗೊತ್ತಾಗತ್ತೆ ನಿಮಗೆ ನೀವು ಯಾವುದಕ್ಕೂ ಹಣವನ್ನು ಕೊಡೋಕೆ ಅವಕಾಶ ಇಲ್ಲ ಎಲ್ಲದರಿಂದ ಹಣ ತೆಗಿತಾಯಿದ್ದೀರಿ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಂಥ ಹಣವನ್ನು ಕೂಡ ಈ ಯೋಜನೆಗಳಿಗೆ ಬಳಸ್ಕೊಂಡಿರುವಂಥದ್ದು ಇದೊಂದು ದೊಡ್ಡ ಭ್ರಷ್ಟಾಚಾರದ ಒಂದು ವ್ಯವಸ್ಥೆ ಅಂತ ಅನಿಸುತ್ತೆ ನನಗೆ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಬರೀ ಹಣ ಹೊಡೆಯೋದು ಅಷ್ಟೇ ಅಲ್ಲ ಇದು ಒಂದು ವ್ಯವಸ್ಥೆನ ಒಂದು ಬೇರೆ ಕೂಪಕ್ಕೆ ತಳ್ಳದಿದೆಯಲ್ಲ ಅದು ಒಂದು ಭ್ರಷ್ಟ ವ್ಯವಸ್ಥೆನೇ ಅದು ಯಾಕಂದರೆ ಎಸ್ ಸಿ ಎಸ್ ಟಿ ಅಮೌಂಟನ್ನು ಮುಟ್ಟೋದಿದೆಯಲ್ಲ ಅದೊಂದು ದೊಡ್ಡ ಮಹಾ ಅಪರಾಧ ಅದು ಅದು ಮಾಡಬಾರ್ದು ಅದನ್ನು ಅದನ್ನು ಮಾಡಿರುವಂಥ ಸರ್ಕಾರ ಇವತ್ತು ಜನರಿಗೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಬೋಗಸ್ ಮಾಡ್ತಾ ಇದ್ದಾರೆ ಅಂತ ಹೇಳತ್ತೆ ಅಂತಿದ್ರೆ ಅದಕ್ಕೆ ಹೇಳಿದೆ ನಾನು ಇದು ಬೋಗ ಸರ್ಕಾರ ಮತ್ತು ಯಾವುದೇ ಒಂದು ಡೆವಲಪ್ಮೆಂಟ್ ಆ್ಯಕ್ಟಿವ್ಗೆ ಹಣ ಕೊಡದೇ ಇರೋಂಥ ಹಣ ಇಲ್ಲದೇ ಇರೋಂಥ ಸರ್ಕಾರ ನೋಡಿರೋದು ಅಂತ ಹೇಳಿದ್ರೆ ಇದು ಇತಿಹಾಸದ ಮೊದಲನೇ ಬಾರಿ ಇದು ಯಡಿಯೂರಪ್ಪನವ್ರ ಸಂದರ್ಭದೊಳಗಡೆ ಅದಕ್ಕೆ ಹೇಳಿದ್ದು ಯೋಚನೆಗಳು ಮಾಡಬೇಕಾದ್ರೆ ಹೇಗೆ ಯೋಚನೆ ಮಾಡಬೇಕು ಅಂತೇಳಿ ಭಾಗ್ಯಲಕ್ಷ್ಮಿ ಯೋಜನೆ ಭಾರತೀಯ ಜನತಾ ಪಾರ್ಟಿ ಜಾರಿಗೆ ತುಂಬ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಇವತ್ತು ಅವ್ರ ಮನೆ ಬಾಗಿಲಿ ಹಣ ಹೋಗ್ತಾ ಇದೆ ಒಂದು ಲಕ್ಷ ಯಾರು ಕೊಡ್ತಾ ಇದ್ದಾರೆ ಸರ್ಕಾರ ಕೊಡ್ತಾಯಿಲ್ಲ ಯೋಜನೆ ಮಾಡಿದಂಥ ಧಾಟಿ ಇತ್ತಲ್ಲ ಇನ್ಶೂರೆನ್ಸ್ ಪಾಲಿಸಿ ಮೂಲಕ ಅದನ್ನು ಕೊಡಬೇಕು ಅಂತೇಳಿ ಏನು ಯೋಚನೆ ಮಾಡಿ ಮುಂದಕ್ಕೆ ಹೋಯ್ತಲ್ಲ ಇವತ್ತು ಅದ್ರ ಪರಿಣಾಮ ಯಾರಿಗೂ ನಷ್ಟ ಇಲ್ಲ ಇದು ಸರ್ಕಾರಕ್ಕೆ ನಷ್ಟ ಇಲ್ಲ ಇದು ಒಂದು ಲಕ್ಷ ರೂಪಾಯಿ ಕೊಡ್ತಾಯಿರೋಂಥ ಸರ್ಕಾರದ ಖಾತೆಯಿಂದ ಇಲ್ಲ ನಾವು ಯೋಚನೆ ಮಾಡಬೇಕಾದ್ರೆ ಸರಿಯಾದಂಥ ದಿಕ್ಕನ್ನು ಹಿಡ್ಕೊಳ್ಳದೆ ಹೋದರೆ ಈ ಒಂದು ಕೂಪಕ್ಕೆ ಜನರನ್ನು ತಳ್ಳಬೇಕಾಗತ್ತೆ ಸರ್ಕಾರನೂ ಬೀಳಬೇಕಾಗತ್ತೆ ಹಾಗಾಗಿ ಯೋಜನೆಗಳನ್ನು ಮಾಡಬೇಕಾದ್ರೆ ಸರಿಯಾದಂಥ ದೃಷ್ಟಿಕೋನ ಇಟ್ಕೋಬೇಕು ಚುನಾವಣೆ ದೃಷ್ಟಿಕೋನ ಇಟ್ಕೊಂಡಾಗಲೇಲ್ಲ ಹೀಗೆ ಆಗಿರೋದು ಬರೀ ಇಷ್ಟು ಮಾತ್ರ ಮಾಡ್ತಾ ಇಲ್ಲ ಕಾಂಗ್ರೆಸ್ಸಿನ ನೇತೃತ್ವ ಸರ್ಕಾರ ಅವತ್ತಿಂದ ಇವತ್ತಿನ ತನಕ ಆ ಕಾಟದಿಂದ ಭೂಮಿವರ್ಗೂ ಕೂಡ ಭ್ರಷ್ಟಾಚಾರ ಮಾಡ್ತಾನೇ ಇದೆ ಹಣ ಇಲ್ಲಿಂದ ಬರಬೇಕು ಮೊನ್ನೆ ನಡೆದಂಥ ಒಂದು ಘಟನೆ ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು ನಾವು ಆದರೆ ಹೇಳಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಎರಡು ಸಾವಿರ ರೂಪಾಯಿ ಕೊಡೋಕ್ಕೆ ಹಣ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅನೇಕ ಸಂಗತಿಗಳು ನಡೀತಾ ಇದೆ ಈ ರಾಜ್ಯದಲ್ಲಿ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರದ ವ್ಯವಸ್ಥೆಗೋಸ್ಕರ ಎಷ್ಟು ನಿಗಮದ ಹಣ ಇವತ್ತಿನ ದಿವಸ ಲೂಟಿ ಮಾಡಿದ್ರಲ್ಲ ಇವತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ಇವರು ಇವರು ಮಾಡಿದಂಥ ಹಲ್ಕತನ ಇದೆಯಲ್ಲ ಇದನ್ನು ಯಾರು ಗಮನಿಸಬೇಕು ಹಾಗಾಗಿ ನಾನು ಹೇಳಕ್ಕೆ ಕೊಟ್ಟಿರೋದು ಹಾಗಾಗಿ ಹೇಳಕ್ಕೆ ಕೊಟ್ಟಿರೋದು ನಿಮ್ಮ ಹತ್ರ ದುಡ್ಡಿಲ್ಲ ತಕ್ಷಣ ಎಲ್ಲ ಜೇಬಿಗೂ ಕತ್ ಕೈ ಹಾಕ್ತಿರಿ ನೀವು ಎಸ್ ಹೆಣ್ಣುಮಕ್ಕಳು ಹೆಣ್ಮಕ್ಳಿಗೂ ಕೂಡ ಮೋಸ ಮಾಡ್ತೀರಿ ಸಾಮಾನ್ಯ ಶ್ರೀಸಾಮಾನ್ಯನಿಗೂ ಮೋಸ ಮೋಸ ಮಾಡ್ತೀರಿ ಈ ರಾಜ್ಯದ ಜನತೆಗೆ ಎಲ್ಲರಿಗೂ ಸರ್ವನಾಶ ಮಾಡುವಂಥ ಒಂದು ವ್ಯವಸ್ಥೆಗೆ ಇವತ್ತಿನ ಹೋಗ್ತಾ ಇರೋದು ಮೇಲ್ ಕಾಣ್ತಾ ಇದೆ ಖಂಡಿತ ಜನ ಅದೇ ಇಲ್ಲಿ ಅವರೇ ಈ ಈ ಯೋಜನೆಯಲ್ಲಿ ಇರುವಂತಹ ಫಲಾನುಭವಿಗಳ ವ್ಯಾಪ್ತಿ ಕೂಡ ಬಹಳ ದೊಡ್ಡದಾಗಿರುವಂಥದ್ದು ಒಂದು ಕೋಟಿ ಹದಿನೇಳು ಲಕ್ಷ ಹದಿನೆಂಟು ಲಕ್ಷ ಇಪ್ಪತ್ತು ಲಕ್ಷ ಅನ್ನೋಂಥವರೆಗೂ ಕೂಡ ನಂಬರ್ಗಳನ್ನು ನಾನಾ ಸ್ವರೂಪದಲ್ಲಿ ಹೇಳ್ತಾರೆ ಒಂದು ಕೋಟಿ ಹದಿನೇಳು ಲಕ್ಷಕ್ಕಿಂತ ಹೆಚ್ಚು ಅಂತೂ ಫಲಾನುಭವಿಗಳಿದ್ದಾರೆ ಅಂತ ಹೇಳಿದ್ರೆ ಒಂದು ಕೋಟಿ ನಲ್ವತ್ತೈದು ಲಕ್ಷಕ್ಕೂ ಹೋಗಿದೆ ಹಂತ ಹಂತವಾಗಿ ಅದು ಅಲ್ಲಿಗೆ ಹೋಗ್ತಿದೆ ಅವರ ಇವತ್ತು ಕೂಡ ಕಾಂಗ್ರೆಸ್ನವರು ಕ್ಲೇಮ್ ಮಾಡ್ತಿರೋದು ಸರ್ಕಾರ ಹೇಳ್ಕೊಳ್ತಿರೋದು ನಾವು ಕನಿಷ್ಠ ಒಂದು ಕೋಟಿ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿವರೆಗೆ ಫಲಾನುಭವಿಗಳಿಗೆ ದುಡ್ಡು ಕೊಡ್ತಾ ಇದ್ವಿ ಅಂತ ಹೇಳ್ತಾರೆ ಒಂದು ಅದಕ್ಕೆ ಯಾವುದೇ ರೀತಿಯಾದಂಥ ಡೆಡ್ ಲೈನ್ ಫಿಕ್ಸ್ ಮಾಡ್ದೆ ಯಾವಾಗ ಬೇಕಿರೋ ಎಂಟ್ರಿ ಆಗಬಹುದು ಅನ್ನುವಂಥ ಒಂದು ಮುಕ್ತವಾದಂತಹ ಆಹ್ವಾನ ಇದರ ಮೂಲಕವಾಗಿ ಮತ್ತಷ್ಟು ಪ್ರತಿ ತಿಂಗಳಿಂದ ತಿಂಗಳಿಗೆ ಹೊರೆ ಜಾಸ್ತಿ ಆಗ್ತಾ ಹೋಗಿರುವಂಥದ್ದು ಉದಾಹರಣೆಗೆ ಶಕ್ತಿ ಯೋಜನೆಗೆ ಎಷ್ಟು ಯೋಜನೆ ಹಣ ಇಡಬೇಕಿತ್ತು ಅದಕ್ಕಿಂತ ಡಬಲ್ ಹಣ ಕೊನೆಗೆ ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂದಾಜು ಮಾಡುವಂತ ಇದು ತಿಂಗಳ ತಿಂಗಳ ಹಣ ಕೊಡುವಂತದ್ದು ಕೂಡ ಎಷ್ಟು ದೊಡ್ಡ ಚಾಲೆಂಜ್ ಆಗುತ್ತೆ ಅಂತ ಹೇಳಿ ಇದು ನೋಡಿ ಫಸ್ಟ್ ಆಫ್ ಆಲ್ ಟ್ರಾನ್ಸ್ಪರೆನ್ಸಿ ಇದಕ್ಕೆಲ್ಲ ಲೆಕ್ಕ ಒಂದು ಡೇಟಾ ಅಂದ್ರೆ ಈ ಡೇಟಾ ಫಸ್ಟ್ ಹೇಳಿದ್ರು ನೀವು ಹೇಳಿದ ಹಾಗೆ ಒಂದು ಕೋಟಿ ಹದಿನಾರು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳ ಆಧಾರದ ಮೇಲೆ ನಾವು ಅನ್ನಭಾಗ್ಯ ಮತ್ತೆ ಶಕ್ತಿ ಇದಾದ್ರು ಗೃಹಲಕ್ಷ್ಮಿ ಸ್ಕೀಮ್ ಅನ್ನ ನಾವು ಮಾಡ್ತೀವಿ ಅಂತ ಈಗ ನೋಡಿದ್ರೆ ಒಂದ್ ಹಂತದಲ್ಲಿ ಏನ್ಮಂತಂದ್ರೆ ಒಂದು ಲಕ್ಷ ಒಂದು ಕೋಟಿ ನಲ್ವತ್ತೈದು ಲಕ್ಷದವರೆಗೂ ಹೋಗಿದೆ ಆಮೇಲೆ ಹೇಳ್ತಾರೆ ಬೋಗಸ್ ಗಳಿದೆ ಸೊ ಇದೇನಂತಾರೆ ಒಂದಕ್ಕೊಂದು ಸೇರ್ಕೊಂಡು ಏನಂತಂದ್ರೆ ಇದರಲ್ಲಿ ಏನಂತಂದ್ರೆ ಈ ಭ್ರಷ್ಟಾಚಾರ ಅನ್ನೋದು ಅವ್ಯವಹಾರ ಅನ್ನೋದು ಬೋಗಸ್ ಇದು ಅನ್ನ ಆಡ್ ಮಾಡಿರೋದು ಇದೆಲ್ಲವೂ ಇಲ್ಲಿ ಸೇರಿಕೊಂಡು ಗೋಜಲ್ ಗೋಜಲ ಆಗಿದೆ ಒಂದು ಎರಡನೇದಾಗಿ ಈ ಗ್ಯಾರಂಟಿ ಸ್ಕೀಮ್ಸ್ ಸಚ್ ತುಂಬಾ ಒಂದು ಒಳ್ಳೆಯ ಆಶಯದ ಒಂದು ಒಂದು ತತ್ವದ ಆಧಾರದ ಮೇಲೆ ಜಾರಿಯಾಗಿದೆ ಈ ಬೇಸಿಕ್ ಯೂನಿವರ್ಸಲ್ ಸ್ಕೀಮ್ ಅಂತ ಏನ್ ಹೇಳ್ತಾರೆ ಬೇಸಿಕ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಸ್ಕೀಮ್ ಅಂತ ಅಂದ್ರೆ ಜನಗಳ ಕೈನಲ್ಲಿ ಹಣ ಇರಬೇಕು ಜನಗಳ ಕೈನಲ್ಲಿ ಹಣ ಇದ್ರೆ ಕನ್ಸಂಪ್ಷನ್ ಹೆಚ್ಚಾಗತ್ತೆ ಅದರ ಸ್ಪೆಂಡಿಂಗ್ ಹೆಚ್ಚಾಗಿ ಅದು ಏನೋ ಆಕ್ಟಿವಿಟಿ ಕಿಕ್ ಸ್ಟಾರ್ಟ್ ಆಗಿ ಆರ್ಥಿಕತೆ ವೃದ್ಧಿ ಆಗುತ್ತೆ ಆಮೇಲೆ ಸರ್ಕಾರದ ಬೊಕ್ಕಸಕ್ಕೆ ಆದಾಯ ಕೂಡ ಬರುತ್ತೆ ಆದ್ರೆ ಬಟ್ ಈ ತ ಅದರ ಇಂಪ್ಲಿಮೆಂಟೇಶನ್ ಅಲ್ಲಿ ಈ ಮಟ್ಟಕ್ಕೆ ಅಂದ್ರೆ ಆ ಬೋಗಸ್ ಬೆನಿಫಿಷಿಯರೀಸ್ ಅನ್ನೋದೇ ಒಂದು ದೊಡ್ಡ ಒಂದು ಭಾರ ಆಗ್ಬಿಡುತ್ತೆ ಅದು ಇದು ಸೆಲ್ಫ್ ಡಿಫೀಟ್ ಆಗುತ್ತೆ ಅದು ಫೇಲ್ಯೂರ್ ಆಗುತ್ತೆ ಆ ಬೋಗಸ್ ಕಾರ್ಡ್ಗಳು ಅಥವಾ ಬೋಗಸ್ ಎಂಟ್ರಿಗಳು ಬೆನಿಫಿಷಿಯರ್ಸ್ ಬರೋದಕ್ಕೂ ಕೂಡ ಈ ಸರ್ಕಾರ ಮತ್ತೆ ಸರ್ಕಾರದಲ್ಲಿರುವಂತಹ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಏನು ಅಥಾರಿಟಿಸೇ ಕಾರಣ ಆಗಿರುತ್ತೆ ಯಾವ್ಯಾವ್ದೋ ಕಾರಣಗಳಿಗೆ ಎಲೆಕ್ಷನ್ಗೋಸ್ಕರ ಅವ್ರ ವೋಟ್ ಬ್ಯಾಂಕ್ ಗಳನ್ನ ಸೇರ್ಸೋಕೋಸ್ಕರ ಸೇರಿಸ್ಬಿಟ್ಟಿರ್ತಾರೆ ಹಾಗಾಗಿ ನೀವ್ ಹೇಳ್ದ ಹಾಗೆ ಎಲೆಕ್ಷನ್ ಕ್ಯಾಂಪೇನ್ ಟೈಮ್ ಅಲ್ಲಿ ಲೋಕಸಭಾ ಎಲೆಕ್ಷನ್ ಕ್ಯಾಂಪೇನ್ ಟೈಮ್ ಅಲ್ಲಿ ಇದ್ದಂತ ಉತ್ಸಾಹ ಅಂದ್ರೆ ಅವಾಗ ಯಾಕೆ ಇದ್ದಕ್ಕೆ ಇದ್ದಂಗೆ ಎಷ್ಟೊಂದು ಬೆನಿಫಿಷಿಯ ಜಾಸ್ತಿ ಆಗ್ಬಿಟ್ರು ಇವಾಗ ಯಾಕೆ ಬೋಗಸ್ ಕಾರ್ಡ್ ಗಳ ಬಗ್ಗೆ ಬೋಗಸ್ ಎಂಟ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದಾಗ ಆ ಅನುಮಾನ ಬರುತ್ತೆ ಇಲ್ಲಿ ಎಲೆಕ್ಷನ್ಗೋಸ್ಕರ ಅವ್ರು ವೋಟ್ ಬ್ಯಾಂಕ್ ಅನ್ನ ವೃದ್ಧಿ ಮಾಡಬೇಕು ವೋಟ್ ಬ್ಯಾಂಕ್ ಅನ್ನು ಸಂತೋಷ ಪಡಿಸೋಕೋಸ್ಕರ ಅವ್ರಿಗೆ ದುಡ್ಡನ್ನ ಹಂಚೋಕೋಸ್ಕರ ಈ ತರ ಮಾಡಿದ್ರು ಈಗ ಕ್ಲೀನ್ ಅಪ್ ಪ್ರಾಸೆಸ್ ಅನ್ನ ಶುರು ಮಾಡ್ತಾ ಇದ್ದಾರೆ ಆ ನೆಪದಲ್ಲಿ ಟೋಟಲ್ ಸ್ಕೀಮ್ ಅನ್ನೇ ಸ್ಲೋ ಮಾಡ್ ಡೌನ್ ಮಾಡಿಸ್ತಾ ಇದ್ದಾರಾ ಅನ್ನುವಂತ ಅನುಮಾನ ಸಹ ಇದು ಸಹ ಜನಗಳಲ್ಲಿ ಬರೋದು ಸಹಜವಾಗಿರುತ್ತೆ ಇಲ್ಲಿ ತಮಾಷೆ ಏನು ಅಂತಂದ್ರೆ ಈಗ ಆರ್ಥಿಕತೆ ವಿಚಾರ ಅಂತ ಬಂದಾಗ ಟೋಟಲ್ ಗ್ಯಾರಂಟಿ ಸ್ಕೀಮ್ಸ್ ಅನ್ನ ಇವ್ರ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದಾದ್ರೆ ಕೇವಲ ಐವತ್ತೆರಡು ಸಾವಿರ ಕೋಟಿ ಕೇವಲ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಸರ್ಕಾರ ಅಂದ್ರೆ ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿ ಅಷ್ಟೇನು ಸಮಸ್ಯೆನಲ್ಲಿ ಇಲ್ಲ ಇವ್ರು ಹೇಳ್ಕೊಂಡ ಹಾಗೆ ಅಥವಾ ಇವ್ರು ಪ್ರೊಜೆಕ್ಟ್ ಮಾಡದ ಹಾಗೆ ಮೂರು ಲಕ್ಷದ ನಲ್ವತ್ತೆರಡು ಸಾವಿರ ಕೋಟಿ ಬಜೆಟ್ ಔಟ್ಲೇ ಇದೆ ಆಮೇಲೆ ಎಲ್ಲೂ ಕೂಡ ಈ ಟ್ಯಾಕ್ಸ್ ಕಲೆಕ್ಷನ್ ಕಮ್ಮಿನೇ ಆಗಿಲ್ಲ ಇವತ್ ನೋಡಿ ನಾನು ನೀವು ಇದು ಚರ್ಚೆ ಕರಿತೀರಾ ಅನ್ನೋ ಕರೆದ ಮೇಲೆ ನಾನು ಇದೆಲ್ಲ ನೋಟ್ ಮಾಡ್ಕೊಂಡು ಬಂದೆ ಏನಂತಂದ್ರೆ ನೋಡಿ ಇದುವರೆಗೂ ಅಂದ್ರೆ ಜೂನ್ ಎಂಡ್ವರೆಗೂ ಫಸ್ಟ್ ನಲ್ಲಿ ಕಮರ್ಷಿಯಲ್ ಟ್ಯಾಕ್ಸಸ್ ಕಲೆಕ್ಷನ್ ಎಷ್ಟಿದೆ ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಐವತ್ತು ಕೋಟಿ ಅಂದ್ರೆ ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರ ಕೋಟಿ ಅಂದ್ರೆ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಫಸ್ಟ್ ಕ್ವಾರ್ಟರ್ ಅಂದ್ರೆ ಮೂರು ತಿಂಗಳು ಮೊದಲನೇ ತ್ರೈಮಾಸಿಕದಲ್ಲಿ ಎಷ್ಟು ಬರಬೇಕು ಅಷ್ಟು ಟಾರ್ಗೆಟ್ ಬಂದ್ಬಿಟ್ಟಿದೆ ಎಕ್ಸೈಸ್ ಅಲ್ಲೂ ಬಂದಿದೆ ಆಮೇಲೆ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅಲ್ಲಿ ಬಂದಿದೆ ಮೋಟಾರ್ ಇದ್ರೂ ಇನ್ನು ಲೇಟೆಸ್ಟ್ ಫಿಗರ್ ಇಲ್ಲ ಆದ್ರೆ ಹನ್ನೊಂದು ಸಾವಿರದ ಐನೂರು ಕೋಟಿ ಪೈಕಿ ನಾಲ್ಕು ಸಾವಿರ ಕೋಟಿ ಈಗಾಗ್ಲೇ ಕಲೆಕ್ಟ್ ಆಗಿಬಿಟ್ಟಿದೆ ಅಂದ್ರೆ ನಿಮಗೆ ಟಾರ್ಗೆಟ್ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ಟ್ಯಾಕ್ಸ್ ರೆವಿನ್ಯೂ ಬರುತ್ತಲ್ಲ ಅದಷ್ಟು ಕೂಡ ಅಂದ್ರೆ ಒಂದ್ ಸುಮಾರು ಒಂದು ಲಕ್ಷದ ತೊಂಬತ್ತು ಸಾವಿರ ಕೋಟಿ ಎರಡು ಲಕ್ಷ ಕೋಟಿ ನಿಮ್ಗೆ ಟ್ಯಾಕ್ಸ್ ಅಲ್ಲೇ ಬರುತ್ತೆ ಹಂಗಿರುವಾಗ ನೀವು ಖರ್ಚು ಮಾಡೋದಕ್ಕೆ ಸರಿಯಾದ ರೀತಿಯಾದಂತಹ ವೆಚ್ಚ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಇಲ್ಲಿ ಡೆಟರೆನ್ಸ್ ಇಲ್ಲ ಆದರೆ ಇಲ್ಲಿ ಒಂದ್ ಕಡೆ ಗ್ಯಾರಂಟಿ ಸ್ಕೀಮ್ಸ್ ಅಂತ ಹೇಳ್ತಾ ಇದ್ದೀರಾ ಅದನ್ನ ಅರೆ ಬರ ಇಂಪ್ಲಿಮೆಂಟ್ ಆಗ್ತಾ ಇದೆ ಆದರೆ ಆ ಗ್ಯಾರಂಟಿ ಸ್ಕೀಮ್ಸ್ ಹೆಸರಿನಲ್ಲಿ ಕಂಪ್ಲೀಟ್ ಆಗಿ ಅಭಿವೃದ್ಧಿ ನಿಂತೋಗಿದೆ ಅನ್ನೋದು ಸುಳ್ಳಲ್ಲ ಏನಂದ್ರೆ ಈಗ ಎಂ ಎಲ್ ಎ ಲ್ಯಾಂಡ್ ಅಂದ್ರೆ ಈಗ ಶಾಸಕರ ಅಭಿವೃದ್ಧಿ ನಿಧಿಗೆ ಅದು ಅನುದಾನ ಕೊಡ್ತಾ ಇಲ್ಲ ಆಮೇಲೆ ಎಲ್ಲಾ ಇದು ಇದು ಕಾಮಗಾರಿಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ನಮ್ಮ ಇನ್ನೊಬ್ಬ ಪ್ಯಾನಲಿಸ್ಟ್ ಹೇಳಿದ ಹಾಗೆ ಅದು ನಾನು ನೋಡ್ತಾ ಇದ್ದೆ ಐವತ್ತೇಳು ಸಾವಿರ ಕೋಟಿ ಇದ್ದಿದ್ದು ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಒಂದಿದ್ರೆ ಇವತ್ತಿಗೆ ಎಷ್ಟಾಗಿದೆ ಅಂದ್ರೆ ಐವತ್ತೆರಡು ಸಾವಿರ ಕೋಟಿ ಇಳಿದು ಬಿಟ್ಟಿದೆ ಆದ್ರೆ ಈ ರೆವಿನ್ಯೂ ಡೆಫಿಸಿಟ್ ಮಾತ್ರ ಇಪ್ಪತ್ತೆರಡು ಸಾವಿರ ಕೋಟಿ ಜಾಸ್ತಿ ಮಾಡ್ಕೊಂಡಿದೆ ಅಂದ್ರೆ ಸಾಲ ಜಾಸ್ತಿ ಮಾಡಿದ್ದಾರೆ ಈವನ್ ಸ್ಯಾಲ್ರಿ ಕೊಡೋದಕ್ಕೂ ಕೂಡ ನಾವು ಸಾಲ ಮಾಡ್ತೀವಿ ಅಂತ ನಾನು ಹೇಳದ್ನಲ್ಲ ಗೃಹ ಜ್ಯೋತಿ ಫಂಡ್ ಮಾಡೋದಕ್ಕೆ ಇಪ್ಪತ್ತ್ ಮೂರು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಅದಲ್ದೆ ಎರಡು ಸಾವಿರ ಎರಡು ಲಕ್ಷ ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದಲ್ದೆ ನಿಮ್ಗೆ ಕೇಂದ್ರ ಸರ್ಕಾರದಿಂದ ನೀವು ಎಷ್ಟೇ ಬೈಕೊಳ್ಳಿ ಅವ್ರು ಕೊಡ್ತಾ ಇಲ್ಲ ಹೇಳಿ ನಿಮ್ಗೆ ಟ್ಯಾಕ್ಸ್ ಡೆವಲ್ಯೂಷನ್ ಮೂಲಕ ನಲವತ್ತೈದು ಸಾವಿರ ಕೋಟಿ ಬರ್ತಾ ಇದೆ ಅದಲ್ಲದೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಬರುವಂತ ಅನುದಾನ ಬರ್ತಾ ಇದೆ ಅದಲ್ಲದೆ ಸಾಲ ಎಂಬತ್ತೈದು ಸಾವಿರ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಇಷ್ಟೆಲ್ಲಾ ದುಡ್ಡಿದ್ರು ನಾವು ಅಭಿವೃದ್ಧಿ ಮಾಡ್ತಾ ಇಲ್ಲ ಅಭಿವೃದ್ಧಿ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ ಅವರೇ ಹೇಳ್ಕೊಳ್ತಾರೆ ಗ್ಯಾರಂಟಿ ಸ್ಕೀಮ್ಸ್ ಮಾಡ್ತಾ ಇದೀವಿ ಹಾಗಾಗಿ ನೋ ಡೆವಲಪ್ಮೆಂಟ್ ಅಂತ ಡಿ ಸಿ ಎಂ ಹೇಳಿದ್ರು ಸಿಎಂ ಹೇಳಿದ್ರು ಜನಗಳಿಗೆ ಒಂದು ಅನುಮಾನ ಬರುತ್ತೆ ಪ್ರಶ್ನೆ ಅಲ್ಲ ಅಭಿವೃದ್ಧಿಯ ಅಭಿವೃದ್ಧಿಗೆ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ಪೆಟ್ರೋಲ್ ಡೀಸೆಲ್ ಮೇಲೆ ನಾವು ಟ್ಯಾಕ್ಸ್ ಹೆಚ್ಚಿಸಿದೀವಿ ಅಂತ ತಿಳ್ಕೊಂಡು ಮುಖ್ಯಮಂತ್ರಿ ಅವರೇ ಹೇಳಿರುವಂತಹ ಮಾತಿದ್ರು ಬೇರೆ ಯಾರು ಹೇಳಿರುವಂತ ಮಾತಾ ಅವ್ರು ಹೇಳಿದ್ರು ಕೇವಲ ಮೂರ್ ಸಾವಿರ ಕೋಟಿ ರೂಪಾಯಿ ಮಾತ್ರ ಅಭಿವೃದ್ಧಿಗೆ ಬೇಕಾಗಿ ಇವರು ಮಾಡುವಂತದ ಅಂತ ಪ್ರಶ್ನೆ ಬರುತ್ತೆ ಆಗಿ ಇದರಿಂದ ಬರುವಂತ ಹಣ ಅಷ್ಟೇ ಅಲ್ಲ ಮಧ್ಯದ ಮೇಲೆ ಹೆಚ್ಚು ಮಾಡಿದ್ರು ಆಮೇಲೆ ಹೇಳ್ತಾ ಇದೆ ಇದು ಗೈಡೆನ್ಸ್ ವ್ಯಾಲ್ಯೂ ಅಂದ್ರೆ ಪ್ರಾಪರ್ಟಿ ಗೆ ಶುಲ್ಕ ಇದೆಯಲ್ಲ ಅದನ್ನು ಹೆಚ್ಚು ನಿಮ್ಗೆ ಟ್ಯಾಕ್ಸ್ ಅಂತ ಟ್ಯಾಕ್ಸ್ ಕಲೆಕ್ಷನ್ ಅಂತೂ ನಿಂತೇ ಇಲ್ಲ ಅದು ಇವತ್ತಿಗೂ ಕೂಡ ಗ್ರೋತ್ ಏಟ್ ಪರ್ಸೆಂಟ್ ಅಂದ್ರೆ ಲೋಯೆಸ್ಟ್ ಅಂದ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಟೆನ್ ಪರ್ಸೆಂಟ್ ಇದೆ ಅಂದ್ರೆ ಮೊದಲನೇ ತ್ರೈಮಾಸಿಕದಲ್ಲಿ ಅಂದ್ರೆ ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಬೊಕ್ಕಸಕ್ಕೆ ಹಣ ಬಂದು ಬೀಳ್ತಾ ಇದೆ ಪ್ರಶ್ನೆ ಅದು ಎಲ್ಲಿ ಹೋಗ್ತಾ ಇದೆ ಉದಾಹರಣೆಗೆ ನಮ್ಮ ಪ್ಯಾನಲಿಸ್ಟ್ ಒಬ್ಬರು ಹೇಳ್ತಾ ಇದ್ರು ಅದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಅದನ್ನ ಈಗ ನೀರಾವರಿ ಯೋಜನೆ ಅಂತ ಅನ್ಕೊಳ್ಳಿ ನೀರಾವರಿ ಇಲಾಖೆಗೆ ಕಾಮಗಾರಿಗಳು ನಡಿಬೇಕಾಗಿದ್ರೆ ಈಗ ಶುರುವಾಗಿರೋ ಕಾಮಗಾರಿಗಳನ್ನ ಪೂರ್ಣಗೊಳಿಸಬೇಕಾದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಬೇಕು ಇವರು ಅನುದಾನ ಕೊಟ್ಟಿರೋದು ಅಂದ್ರೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡೋದು ಹತ್ ಹತ್ತೊಂಬತ್ತು ಸಾವಿರ ಕೋಟಿ ಮಾತ್ರ ಹತ್ತೊಂಬತ್ತು ಸಾವಿರ ಕೋಟಿ ನಲ್ಲಿ ಏನೇನು ಆಗ್ತಾ ಇಲ್ಲ ಅದನ್ನು ಕೂಡ ಎಲ್ಲಾ ಕಡೆ ಕಾಮಗಾರಿಗಳು ನಿಂತೋಗ್ಬಿಟ್ಟಿದೆ ಈಗ ಉದಾಹರಣೆಗೆ ಎಷ್ಟು ನಮ್ಗೆ ತೊಂದ್ರೆನಲ್ಲಿ ಇದ್ದೀವಿ ನಾವು ಅಂದ್ರೆ ಈಗ ಮಳೆ ಬಂದ್ರೆ ಒಂದು ಪ್ರಾಬ್ಲಮ್ ಮಳೆ ಬರ್ಲಿಲ್ಲ ಅಂತ ಬರ ಮಳೆ ಸ್ವಲ್ಪ ಬಂದ್ರು ಕೂಡ ಪ್ರವಾಹ ಆಗುತ್ತೆ ಯಾಕೆ ಅಂತಂದ್ರೆ ಈಗ ಒಂದು ತುಂಗಭದ್ರಾ ಡ್ಯಾಮ್ ಅಂತ ಅನ್ಕೋದು ತುಂಗಭದ್ರಾ ಡ್ಯಾಮ್ ಅಲ್ಲಿ ಇನ್ನ ನೀರ್ ನಿಲ್ಲಿಸ್ಕೆಕ್ ಆಗಲ್ಲ ಯಾಕೆಂದ್ರೆ ಸಿಲ್ಟ್ ಹೆಚ್ಚಾಗ್ಬಿಟ್ಟಿದೆ ಅಂದ್ರೆ ಹೂಳು ತೆಗಿಯಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಪ್ಯಾರಲಲ್ ಆಗಿ ಒಂದು ಪರ್ಯಾಯ ಡ್ಯಾಮ್ ಅನ್ನ ಕಟ್ಟಬೇಕು ನವೆಲೆ ಅಂದ್ರೆ ಇದ್ರಲ್ಲಿ ಯಾದಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ ನವೆಲೆ ಅನ್ನೋ ಜಾಗದಲ್ಲಿ ಒಂದು ಪ್ಯಾರಲಲ್ ಆಗಿ ಡ್ಯಾಮ್ ಕಟ್ಟಬೇಕು ಅಂತ ಹೇಳಿ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ದಾಯ್ತು ಆದ್ರೆ ಅದರದ್ದು ಏನಂದ್ರೆ ಎಲ್ಲೋ ಕ್ಲಿಯರೆನ್ಸ್ ಎಲ್ಲ ಆಗಿದೆ ಆದ್ರೆ ದುಡ್ಡು ರಿಲೀಸ್ ಆಗ್ತಾ ಇಲ್ಲ ಅಂದ್ರೆ ಕಾಮಗಾರಿ ಆಗ್ತಾ ಇಲ್ಲ ಎತ್ತಿನೋಳೆ ಕಾಮಗಾರಿ ನಿಂತು ಹೋಗ್ಬಿಟ್ಟಿದೆ ಎತ್ತಿ ಎತ್ತಿನೋಳೆ ಕಾಮಗಾರಿ ನಿಂತಿರೋದ್ರಿಂದ ಮೂಲ ಹನ್ನೆರಡು ಸಾವಿರ ಕೋಟಿ ಇದ್ದಿದ್ದು ಪ್ರಾಜೆಕ್ಟ್ ಕಾಸ್ಟ್ ಈಗ ಮೂವತ್ ಸಾವಿರ ಕೋಟಿ ವರ್ಗ ಹೋಗ್ಬಿಡ್ತಾ ಇದೆ ಮುಗಿಯೋ ಹೊತ್ತಿಗೆ ಇನ್ನೂ ಎಷ್ಟೋ ಸಾವಿರ ಕೋಟಿ ಆಗ್ಬಿಟ್ಟಿದೆ ಶಿವಶಂಕರ್ ಅವ್ರೆ ಇನ್ನೂ ಎಷ್ಟೋ ಸಾವಿರ ಅದು ಸಾವಿರ ಕೋಟಿ ಲಕ್ಷ ಕೋಟಿ ಅನುಮಾನ ಬರುತ್ತೆ ನಮಗೆ ಶಿವಶಂಕರ್ ಅವರು ಮಾತಾಡ್ತಿದ್ದ ನಾನು ಕೇಶವರ ಎಷ್ಟು ಮಟ್ಟಿಗೆ ಇಲ್ಲಿ ಈಗ ಟ್ಯಾಕ್ಸ್ ಕಲೆಕ್ಷನ್ಸ್ ವಿಚಾರ ಇರ್ಬೋದು ಪ್ರತಿಯೊಂದು ವಿಚಾರ ಬಗ್ಗೆ ಶಿವಶಂಕರ್ ಅವರು ಕೂಡ ಮಾತನಾಡಿದ್ರು ಆದ್ರೆ ಸರ್ಕಾರ ಒಂದು ಯೋಚನೆಯನ್ನು ಯೋ ಆಗಲೇ ಶಿವಶಂಕರ್ ಕೂಡ ಅದರ ಉಲ್ಲೇಖ ಮಾಡಿದರು ಅವರು ಕೂಡ ಇದನ್ನು ಹೇಳಿದರು ರಾಜ್ಯದ ಆರ್ಥ ಏನು ಆರ್ಥಿಕ ಚಟುವಟಿಕೆಗಳ ಚಕ್ರ ಉರುಳೋದಕ್ಕೆ ನಾವು ಈ ಹಣವನ್ನು ಕೊಡಲೇಬೇಕಾಗಿದೆ ಇವತ್ತು ಜನರು ಜನ ಭಾಳ ಸಂಕಷ್ಟದಲ್ಲಿದ್ದಾರೆ ಬೇರೆ ಏರಿಕೆ ಸಮಸ್ಯೆ ಇತ್ತು ಇವೆಲ್ಲವೂ ಕೂಡ ಕಳೆದ ಎಲೆಕ್ಷನ್ಗೆ ಹೋದರೆ ನಿಜಕ್ಕೂ ಕೂಡ ಇದಿತ್ತು ಎಷ್ಟರ ಮಟ್ಟಿಗೆ ಬಹುಶಃ ಇದನ್ನು ಶಿವಶಂಕರ್ ಅವರು ಕೂಡ ಒಪ್ಕೊಳ್ಬೋದು ನಾನು ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಬಂದಿದೆ ಕಳೆದ ಎಲೆಕ್ಷನ್ ಟೈಮಲ್ಲಿ ಜನ ಭಾಳ ಮುಖ್ಯವಾಗಿ ಹೇಳ್ತಾ ಇದ್ದಿದೆ ಗ್ಯಾಸ್ ಪ್ರೈಸು ಇಂಥ ವಿಚಾರಗಳನ್ನೇ ಭಾಳ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾ ಇದ್ರು ಗ್ಯಾರಂಟಿ ಬಗ್ಗೆ ಮಾತಾಡಿದವರು ಕಡಿಮೆ ಇದ್ದರು ಆದರೆ ಸರ್ಕಾರಕ್ಕೆ ಏನು ತನ್ನನ್ನು ತಾನೇ ನಂಬಿಸ್ಕೊಡ್ತಾ ಇದೆ ಸರ್ಕಾರ ಅಂತ ನಾವು ಗ್ಯಾರಂಟಿಯಿಂದಾಗಿಯೇ ಗೆದ್ದಿದ್ದೀವಿ ಗ್ಯಾರಂಟಿಯಿಂದಾಗಿಯೇ ಗೆದ್ದಿದ್ದೀವಿ ಅಂತ ತನ್ನನ್ನು ತಾನು ನಂಬಿಸ್ಕೊಡ್ತಾ ಇದ್ದೀವಿ ಮತ್ತು ಜನರನ್ನು ಕೂಡ ಅದೇ ರೀತಿಯಲ್ಲಿ ನಂಬಿಸ್ತಾ ಇದೆ ಮತ್ತು ಅದರ ಪೂರಕವಾಗಿ ಯೋಜನೆಯನ್ನು ಕೊಡ್ತಾಯಿದೆ ಆದರೆ ಆ್ಯಕ್ಚುಲಿ ಇಷ್ಟು ಹಣ ಸ್ಪೆಂಡ್ ಮಾಡಿದಾಗ ಇದನ್ನು ಸೋಷಿಯಲ್ ಸ್ಪೆಂಡಿಂಗ್ ಅಂತ ಹೇಳ್ಕೊಂಡಾಗ ಅದು ವಾಪಸ್ ಎಷ್ಟು ಟೈಮ್ ತಗೊಳ್ಳುತ್ತೆ ವಾಪಸ್ ಬರೋದಕ್ಕೆ ಅದರಿಂದ ಆರ್ಥಿಕತೆಯ ಚಕ್ರ ಉಳ್ಳೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅದರಿಂದ ನಿಜಕ್ಕೂ ರಾಜ್ಯದ ಪ್ರಗತಿಯಲ್ಲಿವರಿಗೆ ಹೋಗೋದಕ್ಕೆ ಅಂದಾಜಿಸಬಹುದು ಅಂತೇಳಿ ನಾವು ಇಲ್ಲ ಯಾರ ಹತ್ರ ದುಡ್ಡು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕಾನ್ಸೆಪ್ಟ್ ಇರೋದೇನು ಅಂತಂದ್ರೆ ಎಲ್ಲರ ಹತ್ರ ಇರುತ್ತೆ ದುಡ್ಡು ಯಾರ ಹತ್ರ ಇರಲ್ಲ ಅವ್ನಿಗೆ ಮಿನಿಮಮ್ ಇಷ್ಟು ಇನ್ಕಮ್ ಕೊಡಬೇಕು ಅನ್ನೋಂಥದ್ದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಮಿನಿಮಮ್ ಅಷ್ಟೊನ್ಗೆ ಇದ್ರೇನೆ ಅವ್ನ ಲೈಫ್ನ ಈಸ್ ಆಫ್ ಲಿವಿಂಗ್ ಅಥವಾ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಇಷ್ಟು ಲೆವೆಲ್ಗೆ ಅದು ಇರಬೇಕು ಅಂತ ಆದ್ರೆ ಇವಾಗ ಏನಾಗಿದೆ ಇದು ಎನ್ ಮಾಸ್ ಕೊಟ್ಟಿದ್ದು ಮೊದಲನೇದು ಪ್ರಾಬ್ಲಮ್ ಏನು ಅಂತಂದ್ರೆ ನೀವು ಒಂದು ಕೋಟಿ ನಲವತ್ತೈದು ಲಕ್ಷ ಜನ ಕೊಡ್ತೀವಿ ಅಂತ ಅನ್ನೋದಿದೆಯಲ್ಲ ದಟ್ ಇಟ್ ಸೆಲ್ಫ್ ಇಸ್ ಅ ಬೇಸಿಕ್ ಪ್ರಾಬ್ಲಮ್ ಅದು ಮೇಜರ್ ಪ್ರಾಬ್ಲಮ್ ಆಮೇಲೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಇದೆಯಲ್ಲ ನಿಮಗೆ ನೀವು ಗಮನಿಸಿದ್ರೆ ಈಗಾಗಲೇ ಅರೌಂಡ್ ಒನ್ ಕ್ರೋರ್ ಫಿಫ್ಟಿ ಟೂ ಲ್ಯಾಕ್ಸ್ ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಹೋಗುತ್ತೆ ಇನ್ನು ನಿಮ್ಗೆ ಅರ್ಧ ಮಿಕ್ಕುತ್ತೆ ಸೇ ಅಪ್ರಾಕ್ಸಿಮೇಟ್ಲಿ ಅರ್ ಫಿಫ್ಟಿ ಪರ್ಸೆಂಟ್ ಮಿಕ್ಕುತ್ತೆ ಅದರಲ್ಲಿ ಇವ್ರು ಹೆಂಗೆ ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ನೋದು ನಿಜವಾಗ್ಲೂ ಯಕ್ಷ ಪ್ರಶ್ನೆ ಅದನ್ನೇ ನಾನು ಅವ್ರು ಒಪ್ಕೊಳ್ಳ್ದು ಯಾಕೆಂದರೆ ಟ್ರಾನ್ಸ್ಪರೆನ್ಸಿ ಅಲ್ಲಿ ಕಾಣಿಸ್ತಾ ಇಲ್ಲ ಈಗ ನಿಮ್ಮ ಫಿಫ್ಟಿ ಪರ್ಸೆಂಟು ಕಮಿಟೆಡ್ ಎಕ್ಸ್ಪೆಂಡಿಚರ್ ಇದೆ ಇನ್ನು ಈಗ ಪೇ ಕಮಿಷನ್ ಎಚ್ ಎಸ್ ಸಿ ಇವೆಲ್ಲ ಏನಾದರೂ ಆದರೆ ಈ ಟೈಮಲ್ಲಿ ಅದು ಅನಿವಾರ್ಯನೂ ಇರ್ಬೋದು ಅವಾಗ ಇನ್ನೇನು ಪ್ರಾಬ್ಲಮ್ ಆಗ್ಬೋದು ಅಂತ ಗಮನಿಸೋಣ ಈಗ ಆಲ್ಮೋಸ್ಟ್ ಒನ್ ಲ್ಯಾಕ್ ಫಿಫ್ಟಿ ಟು ತೌಸಂಡ್ ಕ್ರೋರ್ಸ್ಗೆ ನಾವು ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೋಗ್ತಾ ಇದೆ ಒನ್ ಕ್ರೋರ್ ಫಿಫ್ಟಿ ಟು ಇದಕ್ಕೆ ಹೋಗ್ತಾ ಇದೆ ಇನ್ನು ಮಿಕ್ಕಿದ್ದು ಇದಾದ ಮೇಲೆ ನೆಕ್ಸ್ಟು ಫಿಫ್ಟಿ ಟು ತೌಸಂಡ್ ಕ್ರೋರ್ಸ್ ಅಂತ ಇವ್ರದೇ ಲೆಕ್ಕ ಇಟ್ಕೊಂಡರು ಅದು ಜಾಸ್ತಿ ಆಗುತ್ತೆ ಇರಲಿ ಅದು ಐವತ್ತೆರಡು ಸಾವಿರ ಕೋಟಿ ಹೋದ್ರೇನು ಈ ಮಿಕ್ಕಿದ್ದ ದುಡ್ಡಲ್ಲಿ ಇಷ್ಟಾದರೂ ಒಂದಷ್ಟು ಡೆವಲಪ್ಮೆಂಟ್ ಕಾಣಬೇಕಿತ್ತಲ್ಲ ಅದು ಎಲ್ಲ ಹೋಯಿತು ಅನ್ನೋಂಥದ್ದು ಒಂದು ಪ್ರಶ್ನೆ ನನಗೆ ಆಕ್ಚುಲಿ ಚರ್ಚೆ ಆಗಬೇಕು ಅಂತ ಅನ್ಸುತ್ತೆ ಯಾಕೆಂತಂದರೆ ನಿಮ್ಗೆ ನಿಮಗೆ ಗೊತ್ತಿದೆ ಈಗ ಅದು ಎಕ್ನಾಮಿಕ್ ಸರ್ವೇಲಿ ಫಿಗರ್ಸ್ ಇದೆ ಇದು ಬಜೆಟರಿ ಫಿಗರ್ಸು ಬಜೆಟಲ್ಲೇ ಕೊಟ್ಟಿದ್ದಾರೆ ಇಷ್ಟಿಷ್ಟು ನಾವು ಖರ್ಚು ಮಾಡ್ತೀವಿ ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಇಷ್ಟು ಮಾಡ್ತೀವಿ ಪೆನ್ಷನ್ಗೆ ಇಷ್ಟು ಕೊಡ್ತೀವಿ ಸ್ಯಾಲ್ರಿಗಿಷ್ಟು ಎವ್ರಿ ಡೀಟೇಲ್ ಇಸ್ ದೇರ್ ಅದ್ರ ಜೊತೆಗೆ ಇನ್ನು ಮಿಕ್ಕಿ ದುಡ್ಡು ಹೆಂಗ್ ಎಲ್ಲಿ ಖರ್ಚಾಗ್ತಾ ಇದೆ ಯಾವ್ಯಾವ ಇದಕ್ಕೆ ಖರ್ಚು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಆಗಬೇಕು ಆಮೇಲೆ ಮೇಯ್ನ್ ಏನಂದರೆ ಮಲ್ಟಿಪ್ಲೈರ್ ಎಫೆಕ್ಟ್ ಬಗ್ಗೆ ಮಾತಾಡಿದ್ರೆ ಏನಂದರೆ ಈಗ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನನಗೆ ಕೊಟ್ಟಾಗ ನಾನು ಅದನ್ನು ಖರ್ಚು ಮಾಡ್ತೀನಿ ಅಂತ ಜನ್ರಲಿ ಏನು ಅಂತಂದರೆ ಸ್ಟಾರ್ಟಿಂಗಲ್ಲಿ ಯಾರು ಬಿಲೋ ಪಾವರ್ಟಿ ಲೈನ್ ಇರ್ತಾರೆ ಬಡತನದಕ್ಕೆ ಕೆಳಗಡೆ ಇರ್ತಾರೆ ಅವರು ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟು ಯೂಶ್ವಲಿ ಅವ್ರಿಗೆ ಬಂದಿದ್ದ ದುಡ್ನೆಲ್ಲೂ ಫುಡ್ ಮೇಲೆ ಖರ್ಚು ಮಾಡ್ತಾರೆ ಆಹಾರದ ಮೇಲೆ ಖರ್ಚು ಮಾಡ್ತಾರೆ ಮಿಕ್ಕಿದ್ದು ಸ್ವಲ್ಪ ಸ್ವಲ್ಪ ಆಗಿ ಅವ್ರ ಹತ್ರ ಬಹುತೇಕ ಸೇವಿಂಗ್ಸ್ ಕಡಿಮೆ ಇರುತ್ತೆ ಅಥವಾ ಇರೋದೇ ಇಲ್ಲ ಸಾಲನೂ ಮಾಡಬೇಕಾದ ನಿವಾರ್ಯತೆ ಇರುತ್ತೆ ಅಂಥವ್ರಿಗೆ ಈ ಹಣ ಹೋಗಿದ್ದರೆ ಅವ್ರು ಖಂಡಿತ ಇದನ್ನು ವಾಪಸ್ ಖರ್ಚು ಮಾಡ್ತಾರೆ ಇಮಿಡಿಯೇಟ್ ಖರ್ಚು ಮಾಡ್ತಾರೆ ನಿಮಗೆ ಆಲ್ಮೋಸ್ಟ್ ವಿತಿನ್ ನಿಮಗೆ ನೋ ಟೈಮ್ ನಿಮಗೆ ವಾಪಸ್ ಬೊಕ್ಕಸಕ್ಕೆ ಟ್ಯಾಕ್ಸ್ ರೂಪದಲ್ಲೋ ಇಲ್ಲ ಅಂತಂದ್ರೆ ಅವ್ರು ಎಲ್ಲಿ ಖರ್ಚು ಮಾಡಿದ್ರು ಅದು ವಾಪಸ್ ಬರಬೇಕು ಅದು ಬಂದಿದ್ರೇನು ಇಷ್ಟು ಎಕಾನಮಿ ನಮಗೆ ಪ್ರಾಬ್ಲಮ್ ಡೆವಲಪ್ಮೆಂಟ್ ಕಾಣಿಸ್ತಾ ಇರೋ ತರ ಸ್ಥಿತಿ ಜಿ ಎಸ್ ಟಿ ಕಲೆಕ್ಷನ್ ಜಾಸ್ತಿ ಆಗಿದೆ ಇದು ಬಿಕಾಸ್ ಆಫ್ ನಮ್ ಗ್ಯಾರಂಟಿ ಸ್ಕೀಮ್ ಎಷ್ಟು ಮಟ್ಟಿಗೆ ಒಪ್ಕೊಳ್ಬಹುದು ಅಲ್ಲ ಒಂದ್ ವೇಳೆ ಅದೆಲ್ಲವೂ ನಾವು ಒಪ್ಕೊಳ್ಳೋದೇ ಆದ್ರೆ ನಾನು ಒಪ್ಕೊಂಡ್ಬಿಡ್ತೀನಿ ಆಯಿತು ಸರ್ಕಾರ ಹೇಳೋದನ್ನ ಲೆಟ್ ಮಿ ನಾಟ್ ಡೌಟ್ ಇಟ್ ಹೆಚ್ಚು ಮಾಡೋದಾದ್ರೆ ಡೆವಲಪ್ಮೆಂಟ್ ಯಾಕೆ ಯಾಕ ಈಗ ಅದು ಬರ್ತಾ ಇದೆ ಅಂತ ಅನ್ನೋದೇ ಆದ್ರೆ ಅದೆಲ್ಲವೂ ಬರ್ತಾ ಇದೆ ಅಂತಂದರೆ ಡೆವಲಪ್ಮೆಂಟ್ ಆಯ್ತು ಇದಕ್ಕೆ ಐವತ್ತೆರಡು ಸಾವಿರ ಕೋಟಿ ಇದ್ದೀರಿ ಕೊಡಿ ಇನ್ನು ಮಿಕ್ಕಿದ್ದು ಆಲ್ಮೋಸ್ಟ್ ಇದೆಯಲ್ಲ ದುಡ್ಡು ಇವಾಗ ನಮ್ಮದು ಲಾಸ್ಟ್ ಟೈಮ್ ಬಜೆಟ್ ತ್ರೀ ಲ್ಯಾಕ್ ಸೆವೆಂಟಿ ಒನ್ ತೌಸಂಡ್ ಕ್ರೋರ್ಸ್ ಅಪ್ರಾಕ್ಸಿಮೇಟ್ ಇದ್ದರೆ ಮಿಕ್ಕಿದ್ದು ದುಡ್ಡು ಏನಾಯಿತು ಈಗ ಇದೆಲ್ಲವೂ ಸೇರಿ ಎರಡು ಲಕ್ಷ ಕೋಟಿ ಆಗುತ್ತೆ ಒನ್ ಲ್ಯಾಕ್ ಫಿಫ್ಟಿ ಟು ತೌಸಂಡ್ ಇದು ಇದೊಂದು ಫಿಫ್ಟಿ ಟು ತೌಸಂಡ್ ಇನ್ನು ಮಿಕ್ಕಿದ್ದು ಆ ದುಡ್ಡು ಕಲೆಕ್ಟ್ ಆಗಿದ್ದರೆ ಒಂದು ವೇಳೆ ನೀವು ಸಾಲನೂ ಮಾಡಿ ಏನೂ ಆಗ್ತಾ ಇಲ್ಲ ಇದರಿಂದ ನಾವು ಮಲ್ಟಿಪ್ಲೈಯರು ಜನನೂ ವಾಪಸ್ ಕೊಡ್ತಾ ಇದ್ದಾರೆ ಓಕೆ ಜನನೂ ವಾಪಸ್ ಕೊಡ್ತಾಯಿದ್ದಾರೆ ಪರ್ಚೇಸಿಂಗ್ ಪವರ್ ಹೆಚ್ಚಾಗಿದೆ ಅವರು ಅದ್ರ ಮೇಲೆ ಖರ್ಚು ಮಾಡ್ತಿದ್ದಾರೆ ಬಸ್ ಮೇಲೆ ಅಲ್ಲಿ ಹೋದಾಗ ಟೂರಿಸ್ಟ್ ಪ್ಲೇಸಲ್ಲಿ ಖರ್ಚು ಮಾಡ್ತಿದ್ದಾರೆ ದೇವಸ್ಥಾನದ ಹುಂಡಿಗೆ ಹುಡ್ಗಾಗ್ತಿದ್ದಾರೆ ಎಲ್ಲವೂ ಆಗಿದ್ದರೆ ಆದರೂ ವಾಪಸ್ ಬರಬೇಕಲ್ಲ ನೀವು ವಾಪಸ್ ದುಡ್ಡು ಬಂದಿದ್ದನ್ನು ಅದನ್ನಾದರೂ ಖರ್ಚು ಮಾಡಿದಿದ್ರೆ ಸರ್ಕಾರ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಮೇಲೆ ಖರ್ಚು ಮಾಡಿದರೆ ಅವಾಗ ಎಸ್ ಕರೆಕ್ಟು ಇದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥರನೇ ಹೋಗ್ತಾ ಇದೆ ಯಾರಿಗೆ ಬೇಕಿತ್ತು ಅವ್ರಿಗೆ ಹೋಗ್ತಾ ಇದೆ ಡೆವಲಪ್ಮೆಂಟು ನಡೀತಾ ಇದೆ ಇಂಥದ್ದು ಮಾಡೋಣ ಇನ್ನೊಂದು ನಾಲ್ಕು ಸ್ಕೀಮ್ ಮಾಡೋಣ ಅಂತ ಸರ್ಕಾರನೂ ಯೋಚನೆ ಮಾಡ್ಬೋದು ಜನಕ್ಕೂ ಅನಿಸ್ತಾ ಇತ್ತು ಇದು ಯಾವುದು ನಮಗೆ ಹೊರೇ ಆಗಲ್ಲ ಅಂತ ಬಟ್ ಇಲ್ಲಿ ನೋಡಿ ಒಂದು ಕಡೆ ಇದನ್ನ ಬ್ಯಾಲೆನ್ಸ್ ಮಾಡ್ತೀವಿ ಇನ್ನೊಂದು ಕಡೆ ನಾವು ಸ್ವಲ್ಪ ಸ್ವಲ್ಪನೇ ಬೆಲೆ ಹೆಚ್ಚಿಸ್ತೀವಿ ಅಂತಂದರೆ ಇದು ಎಲ್ಲರ ಮೇಲೆ ಏನು ಆಗುತ್ತೆ ಮತ್ತು ಅದರ ಇಂಪ್ಯಾಕ್ಟ್ ಇವ್ರ ಮೇಲೆ ಬೀಳುತ್ತೆ ಕಾಮನ್ ಮ್ಯಾನ್ ಮೇಲೆ ನೀವು ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡಿದ ತಕ್ಷಣ ಅದು ಕಾಮನ್ ಮ್ಯಾನ್ ಬಿದ್ದೇ ಬೀಳುತ್ತೆ ಈಗ ನೀವು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ದೀನಂದರೆ ಮೊದಲು ಇನ್ಫ್ಲೇಷನ್ ಬಗ್ಗೆ ಮಾತಾಡಿದ್ವಿ ಗ್ಯಾಸ್ ಪ್ರೈಸ್ ಜಾಸ್ತಿ ಆಗಿದೆ ಇದು ತೊಗರಿ ಬೆಳೆ ಅಷ್ಟಿತ್ತು ಇವಾಗ ಇಷ್ಟಿದೆ ಅಕ್ಕಿ ಇಷ್ಟಿತ್ತು ಅವಾಗ ಇಷ್ಟಿತ್ತು ಈಗಿತ್ತು ಎಲ್ಲವೂ ಸತ್ತಿವೆ ಆದರೆ ಅದನ್ನು ಕಮ್ಮಿ ಮಾಡುವ ಬರ್ದು ಕಮ್ಮಿ ಮಾಡಬೇಕಲ್ವ ನಾವು ಕಮ್ಮಿ ಮಾಡುವ ಬದಲು ಹೆಚ್ಚು ಮಾಡ್ತಾ ಇದ್ರೆ ನೀವು ಡೀಸೆಲ್ ಬೆಲೆ ಹೆಚ್ಚು ಮಾಡ್ತೀರಿ ಪೆಟ್ರೋಲ್ ಬೆಲೆ ಹೆಚ್ಚು ಮಾಡ್ತೀರಿ ಇದು ಪ್ರತಿಯೊಂದು ಇವಾಗ ಇನ್ನೂ ನೀರಿಂದು ಹೆಚ್ಚಾಗ್ಬಿಟ್ರೆ ಆಮೇಲೆ ನಾವು ಇಲ್ಲ ನಾವು ನೀವು ಈ ನೋಡಿ ಕ್ಯಾಪ್ಟಿವ್ ಆಗಿ ನಾವು ಹೇಳ್ತೀವಿ ನೀವು ಐವತ್ತು ಎಮ್ ಎಲ್ ಹೆಚ್ಚಿಗೆ ಹಾಲು ತಗೊಳ್ಳಿ ಕ್ಯಾಪ್ಟಿವ್ ಆಗಿ ಫೋರ್ಸ್ ಮಾಡೋದಲ್ಲ ನನ್ನ ಹತ್ರ ಏನು ಕೆಪಾಸಿಟಿ ಇದೆ ನಾನು ತಗೋತೀನಿ ಅವಾಗಾಗಿ ನೀನು ಕೊಡ್ತೀನಿ ಅನ್ನೋದು ಆ ಥರ ಅಲ್ಲ ಅದಕ್ಕೆ ನೀವು ಐವತ್ತು ಎಮ್ ಎಲ್ ಫ್ರೀ ಕೊಟ್ಟಿರ್ಬೋದಾಗಿತ್ತಲ್ಲ ಸರ್ಕಾರ ಆ ಒಂದು ಆಬ್ಲಿಗೇಷನ್ ತೋರಿಸ್ಬೇಕು ಇಲ್ಲ ನನಗೆ ನಾನು ಫಿಫ್ಟಿ ಎಮ್ ಎಲ್ ನೀನು ಕೊಡ್ತೀನಿ ನೀನು ಹೆಚ್ಚು ನೀನು ಪ್ರೋಟೀನ್ ತಗೋ ಆವಾಗ ನನಗೆ ವಾಪಸ್ ಬರುತ್ತಲ್ಲ ಅದನ್ನು ವಾಪಸ್ ಬರ್ತಾ ಇತ್ತು ಹೌದು ಆ ಥರ ಪ್ರತಿಯೊಂದು ಮೀನ್ಸಲ್ಲೂ ನಾವು ಜಾಬಿಗೆ ಕೈ ಹಾಕಿದ್ರೆ ಜನಸಾಮಾನ್ಯರಿಗೆ ಹೊರೆ ಕಮ್ಮಿ ಆಗಲ್ಲ ಹೊರೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಒಂದು ಕಡೆ ಕೊಡ್ತೀವಿ ಇನ್ನೊಂದು ಕಡೆ ಅದನ್ನು ವಾಪಸ್ ಹೋಗ್ತಾ ಇದೆ ಅಂದರೆ ಏನು ಉಪಯೋಗ ಆಗುತ್ತೆ ನಿಜ ನಿಜ ಬರ್ತೀನಿ ರೇಖಾಟಿ ಅವರೇ ಈಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಿರುವಂತಹ ಹಣ ಇದರ ಖರ್ಚಿನ ವಿಚಾರಕ್ಕೆ ಬಂದಾಗ ಯಾವ ಸ್ವರೂಪದಲ್ಲಿ ಖರ್ಚಾಗುತ್ತೆ ನಿಮ್ಗಿರ್ಬೋದು ಅಥವಾ ನಿಮ್ಮ ನಿಮ್ಮ ಒಡ್ನಾಟದಲ್ಲಿರುವಂತಹ ಹೆಣ್ಮಕ್ಳಿರ್ಬೋದು ಯಾವ ಸ್ವರೂಪದಕ್ಕೆ ಖರ್ಚು ಸರ್ ಅದು ಮಾಡಿದ್ದಾರೆ ಇಲ್ಲ ಅಂತ ಗೌರ್ಮೆಂಟ್ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಈಗ ಒಳ್ಳೆ ಒಂದು ನಮಗ್ ಎರಡ್ ಸಾವಿರ ಹಾಕ್ ಸಾವಿರ ಅಂತ ಎಲ್ಲಾ ಹೆಣ್ಮಕ್ಳಿಗೂ ಖುಷಿ ವಿಷಯನೇ ಆದ್ರೆ ಸರ್ ಹೇಳಿದಂಗೆ ಅದು ಈಗ ಆಗ್ಲಿ ಮನಿ ಸಂತಿಗಾಗ್ಲಿ ಅಥವಾ ದೇವ್ರಿಗೆ ಆಗ್ಲಿ ಯಾವ್ದೋ ಒಂದ್ ರೀತಿಯಲ್ಲಿ ಮಾಡಿದ್ದಾರೆ ಬಟ್ ಅದು ಇವಾಗ ಇದು ಸರ್ಕಾರ ಇಲೆಕ್ಷನ್ ಆದ ನಿಲ್ಲಿಸ್ತಾ ಇದ್ದ ಅವ್ರದು ಯಾಕಂದ್ರೆ ಕೊಡ್ತೀನಿ ಅಂತಂದು ಅಟ್ ಲೀಸ್ಟ್ ಒಂದ್ ಐದು ವರ್ಷ ಆದ್ರು ಕೊಡಬೇಕಲ್ಲ. ಏನೋ ಒಂದ್ ಆಶೆ ಇಟ್ಕೊಂಡು ಕುಂತಿದ್ರ ಕುಂತಿರ್ತಾರೆ ಈ ಹೆಣ್ಮಕ್ಳು ಇದು ಇಲ್ಲಪ್ಪ ನಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿ ಏನೋ ಒಂದ್ ಕನಸು ಇಟ್ಕೊಂಡು ಕುಂತಿರ್ತಾರೆ ಅಂತ ಟೈಮ್ ಒಳಗೆ ಇವಾಗ ಸಡನ್ಲಿ ಬಂದ್ ಮಾಡಿದ್ರೆ ಎಲ್ಲರಿಗೂ ಆಗ್ತದ ಅದೆಲ್ಲಾ ಒಳ್ಳೇದಾಗ್ಯದ್ ಬಿಡಿ ಸರ್ ಹೆಣ್ಮಕ್ಳಿಗೆ ಎರಡ್ ಸಾವಿರ ಇನ್ನೊಂದು ವಿಷಯ ಸರ್ ಇದು ಒಳ್ಳೇದಾಗು ಹಾಕಿದ ಅನ್ನೋಕ್ಕಿಂತ ಮುಂಚೆ ಇವಾಗ ನಮಗ ಎರಡ್ ಸಾವಿರ ಹಾಕಿದಂಗ ಮಾಡಿ ನಮ್ಮ ಗಂಡಂದ್ರ ಜೇಬಿ ಕತ್ರಿ ಬಿದ್ದದಂತ್ರು ನಿಜ ಯಾಕಂದ್ರೆ ವೆಹಿಕಲ್ದು ಟ್ಯಾಕ್ಸ್ ಹೆಚ್ ಮಾಡಿದಾರೆ ಆಮೇಲೆ ಇದು ಬಾಂಡ್ ಒಂದ್ ಬಾಂಡ್ ತಗೋಳ್ಲಿಕ್ ಹೋದ್ರೆ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಇದ್ದಿದ್ದು ಫೈವ್ ಹಂಡ್ರೆಡ್ ತೌಸಂಡ್ ರುಪೀಸ್ ಮಾಡಿದಾರೆ ಇದು ನಮ್ಮಂತ ಹೆ ಮನೆಯಾಗ ಇರೋರ್ಗೇನು ಗೊತ್ತಾಗಲ್ಲ ಇದು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಕೊಟ್ಟೈತೆ ಅಂತ ಅಷ್ಟೇ ನಿಜ ಆದ್ರೆ ಯಾವ್ದೇ ರೂಪದಲ್ಲಿ ಈಗ ಹೇಳಿದಾಗೆ ಇನ್ನೊಬ್ರು ಸರ್ ಹೇಳಿದ್ರು ಬೇಳೆ ಕಾಳಾಗ್ಲಿ ಪೆಟ್ರೋಲ್ ಬಿಲೆ ಜಾಸ್ತಿ ಆಗ್ಲಿ ಕರೆಂಟ್ ಬಿಲ್ ಫ್ರೀ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಅದನ್ನು ಕೂಡ ಇವಾಗ ಒಂದ್ ಟೂ ಮಂತ್ ಆಯ್ತು ಜಾಸ್ತಿನ ಮಾಡಿದ್ದಾರೆ ಬಿಲ್ ಒಂದ್ ಎರಡು ಮೂರ್ ತಿಂಗಳ ಕೊಟ್ಟಂಗ್ ಮಾಡಿದ್ರು ಕಡಿಮೆ ಮಾಡಿದಂಗೆ ಮಾಡಿ ಮತ್ತು ಜಾಸ್ತಿ ಮಾಡಿದ್ದಾರೆ ಹ್ಞೂ 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 ಮತ್ತು ಇನ್ನೂ ಅವರಿಗೆ ಕೆಲ್ವೊಂದಿಷ್ಟು ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಯೋಜನೆ ತಲ್ಪೇ ಇಲ್ಲ ಸರ್ ಓಕೆ ರೆ ಕನಹಟಿ ಕಡಿದಾಗಿ ಮ್ಯಾಜಿನವ್ರು ಈಗ ಸರ್ಕಾರ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತ ಏನು ಮಾಡ್ತಾರೆ ಅನ್ನೋದು ಅಷ್ಟೇ ಅಲ್ಲ ಹ್ಞೂ ಭಾಳಷ್ಟು ಸಂಗತಿಗಳನ್ನ ಮಾಡ್ತಾ ಇಲ್ಲ ಅವ್ರು ಹೇಳಿರುವಂಥ ಬಜೆಟ್ ಒಳಗಡೆ ಅಲೋಕೇಶನ್ ಮಾಡ್ಕೊಂಡಿರುವಂಥ ಯಾವ್ಯಾವ ಸಂಗತಿಗಳಿದೆ ಉದಾಹರಣೆಗೆ ಒಂದು ಹೇಳ್ತೀನಿ ನಾನು ಅವರು ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ನನ್ನ ಚಾಂಪಿಯನ್ ಅನ್ನೋಂಥದ್ದು ಈತೊಳಗಡೆ ವರ್ತನೆ ಮಾಡ್ತಾ ಇದ್ದಾರೆ ಆದರೆ ನಾನು ಆ ಕಮಿಟಿಲಿ ನಾನು ಇದ್ದೇನೆ ಒಂದೊಂದು ನಿಗಮಕ್ಕೆ ಎಂಟು ಕೋಟಿ ಕೊಟ್ಟಿದ್ದಾರೆ ಐದು ಕೋಟಿ ಕೊಟ್ಟಿದ್ದಾರೆ ಮೂರು ಕೋಟಿ ಕೊಟ್ಟಿದ್ದಾರೆ ಇದೇನು ಭಿಕ್ಷೆ ಕೊಟ್ಟಂಗೆ ಕೊಟ್ಟಿರುವಂಥದ್ದು ಒಟ್ಟು ಆ ವ್ಯವಸ್ಥೆ ಒಳಗಡೆ ಇರುವಂಥದ್ದು ಹೋದ ಬಾರಿ ಏನು ಕೊಟ್ಟಿದ್ದರು ಅಲ್ಲಿರೋರಿಗೆಲ್ಲ ಆಫೀಸ್ ನಡೆಸಬೇಕಲ್ಲ ಅಂತ ಒಂದು ಆಫೀಸ್ ಆಗಿದೆ ಬಿಟ್ಟರೆ ಅಲ್ಲಿಂದ ಯಾವುದೇ ರೀತಿಯ ಅನುಕೂಲತೆಗಳು ಜನಕ್ಕೆ ಬರ್ತಾ ಇಲ್ಲ ಹಿಂದುಳಿದ ವರ್ಗದ ವ್ಯಕ್ತಿಗಳಿಗೆ ಏನು ಕೊಡಬೇಕು ಅಂತ ಯೋಚನೆ ನಡೆದಿದೆ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಕಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಏನು ಒಣಕ್ಕಾಗದೇ ಇರೋವಂಥ ಸ್ಥಿತಿ ಇದೆ ಹಾಗಾಗಿ ಬರೀ ಈ ಯೋಜನೆಗಳು ಮಾತ್ರ ಜಾರಿ ನಿಲ್ಲಿಸಿದ್ದಾರೆ ಅಂತಲ್ಲ ಸರ್ಕಾರ ಇದು ಇದು ಎಲ್ಲ ಸಂಗತಿಗಳು ನಿಲ್ಲಿಸಿರುವಂಥ ಸರ್ಕಾರ ಇದು ಓಕೆ ಬಟ್ ಈ ಅವರೇ ಬಜೆಟ್ ಒಳಗಡೆ ನಮ್ಮ ಹತ್ತು ಇಷ್ಟು ಹಣ ಇದೆ ಅಂತ ಹೇಳಿದ್ದಾರೆ ಬಿಡುಗಡೆ ಮಾಡಬೇಕು ನಿಜ ನಿಜ ಕಡೆದಾಗಿಸಾದ್ ಟೈಮ್ ಇಲ್ ಎರಡೇ ಮಾತು ಹೇಳಿ ಮುಗಿಸ್ತೀನಿ ಈ ಗ್ಯಾರಂಟಿ ಸ್ಕೀಮ್ಗಳು ಒಳ್ಳೇದಿರಬಹುದು ಇದಕ್ಕೆ ನೆಗೆಟಿವ್ ಆಗಿದ್ದು ಏನು ಅಂತಂದ್ರೆ ಇದು ಫೇಲ್ಯೂರ್ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ಎಲ್ಲರೂ ಹೇಳ್ತಾ ಹಾಗೆ ಬೆಲೆ ಏರಿಕೆ ಅಂದ್ರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿ ಇದು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅಭಿವೃದ್ಧಿಯನ್ನ ನಿಲ್ಲಿಸಿ ಗ್ಯಾರಂಟಿ ಹೆಸರು ಹೇಳ್ತಾ ಇರಬಹುದು ಅಂತ ಇದು ಇವಾಗ ಹಾಲಿನ ಬೆಲೆ ಹಾಲಿನ ವಿಚಾರನೆ ತಗೊಳ್ಳೋಣ ಇವರು ಸರ್ಕಾರ ಕೆಎಂಎಫ್ ಎಫ್ ಮೇಲೆ ಹೇಳ್ತಾ ಇದೆ ಈ ಹಾಲಿನ ಬೆಲೆ ಹೆಚ್ಚು ಮಾಡಿದ್ದಕ್ಕೂ ಇದು ಸರ್ಕಾರಕ್ಕೂ ಸಂಬಂಧ ಇಲ್ಲ ಗೆ ಎರಡು ರೂಪಾಯಿ ಜಾಸ್ತಿ ಬೇಕಾಗಿತ್ತು ಅದಕ್ಕೋಸ್ಕರ ನಾವು ಅವ್ರು ಮಾಡಿದ್ದಾರೆ ಆದ್ರೆ ಇಲ್ಲಿ ಒಂದು ವಿಚಾರ ಅವರು ನಾವು ಮರಿತಾ ಇದೀವಿ ಏನಂತಂದ್ರೆ ಈ ಹಾಲು ಉತ್ಪಾದಕರಿಗೆ ಸರ್ಕಾರ ಕೊಡ್ಬೇಕಲ್ಲ ಇನ್ಸೆಂಟಿವ್ ಅಂದ್ರೆ ಪ್ರೋತ್ಸಾಹ ಐದು ರೂಪಾಯಿ ಕೊಡ್ಬೇಕಲ್ಲ ಅದನ್ನ ಒಂಬತ್ತು ತಿಂಗಳಿಂದ ಉಳಿಸ್ಕೊಂಡಿದ್ದಾರೆ ಬಾಕಿ ಉಳಿಸ್ಕೊಂಡಿದ್ದಾರೆ ನಿಜ ನಿಜ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಕೂಡ ಆಮೇಲೆ ಅದ್ರದ್ದು ಅದಕ್ಕೂ ಮುಂಚೆ ಐದ್ ರೂಪಾಯಿಂದ ಏಳು ರೂಪಾಯಿಗೆ ಮಾಡ್ಬೇಕು ಅಂತ ಇದ್ದಿತ್ತು ಐದ್ ರೂಪಾಯಿಂದ ಏಳ್ ರೂಪಾಯಿಗೆ ಪ್ರೋತ್ಸಾಹ ಹೆಚ್ಚಿಸಿ ರೂಪಾಯಿ ಜಾಸ್ತಿ ಮಾಡೋ ಪ್ರಮೇಯನೇ ಬರ್ತಾ ಇರಲಿಲ್ಲ ನಿಜ 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 ಶಿವಶಂಕರ್ ಧನ್ಯವಾದ ಕಾರ್ಯಕ್ರಮದಲ್ಲಿ ಜನಪ್ರಾಯ ಶೇರ್ ಮಾಡ್ಕೊಂತ ಕ್ಷಮಿಸಿ ಸಮಯದ ಭಾವ ಇದೆ ತಮ್ಗೆಲ್ಲರೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂತಕ್ಕಾಗಿ ಇದು ಇವತ್ತಿನ ಅಖಾಡ ಈಗ ಕನ್ನಡ ನಾಡಿ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ